ಸ್ವಾಗತ. ನಮ್ಮ ಜನತಾ ಟಿವಿ ಚಾನೆಲ್ ಉದ್ದೇಶ ತಮಗೆಲ್ಲ ಗೊತ್ತೇ ಇದೆ. ನಮ್ಮದು ಮನರಂಜನೆ ಚಾನೆಲ್ ಅಲ್ಲ, ಜನರಿಗಾಗಿ ಜನತೆಗಾಗಿ ಇರುವ ಚಾನೆಲ್. ಇವತ್ತಿನ ಕಾರ್ಯಕ್ರಮ ಸಾರಿಗೆ ಸಂಸ್ಥೆ ಹಾಗೂ ಪ್ರಯಾಣಿಕರಿಗೆ ಸಂಬಂಧಪಟ್ಟದ್ದು. ಸಾರಿಗೆ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮಹೇಶ್ ಅವರು, ನಮಸ್ಕಾರ. ಕಾರ್ಮಿಕ ಸಂಘದ ಅಧ್ಯಕ್ಷರು ರಮೇಶ್ ಅವರು, ನಿರ್ವಾಹಕ ಸಿದ್ದರಾಜು ಅವರು, ಚಾಲಕ ಗುಂಡುಮಣಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಏಪ್ರಿಲ್ 11ನೇ ತಾರೀಕು ಮಲ್ಲೇಶ್ವರಂ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಸಂಸ್ಥೆ ಬಸ್ ನಿಂದ ಒಂದು ಆಕ್ಸಿಡೆಂಟ್ ಆಯಿತು. ಒಬ್ಬ ಹುಡುಗ ಸತ್ತ, ಡ್ರೈವರ್ ಬಸ್ನ ನಿಲ್ಲಿಸಲೇ ಇಲ್ಲ. ಆಗ ಚಿತ್ರನಟ ಜಗ್ಗೇಶ್ ಅವರು ಬಸ್ನ ಹಿಂಬಾಲಿಸಿ ಬಸ್ನ ನಿಲ್ಲಿಸಿ ಬಸ್ ಡ್ರೈವರಿಗೆ ಬೈದರು. ಅಷ್ಟಕ್ಕೆ ಚಿತ್ರನಟ ಜಗ್ಗೇಶ್ ಅವರು ಡ್ರೈವರ್ನ ಹೊಡೆದ್ರು ಅಂತ ನೀವು ದಿಢೀರ್ ಅಂತ ಮುಷ್ಕರ ಮಾಡಿದ್ರಲ್ಲ, ಇದು ಸರಿನಾ? ಅಪಘಾತ ಆಗಿದ್ ನಿಜ, ಹಾಗಂತ ಒಬ್ಬ ಡ್ರೈವರ್ ಹೊಡೆಯೋದು ತಪ್ಪು, ಯಾಕೆಂದ್ರೆ ಅದು ಆಕಸ್ಮಿಕ. ಎಂ ಡಿ ಸಾಹೇಬ್ರೆ, ಆಕ್ಸಿಡೆಂಟ್ ಆಕಸ್ಮಿಕ ಅನ್ನೋದು ಬೇಕು ಬೇಕು ಅಂತ ಸಾಯಿಸೋದು ನೀವೆಲ್ಲ ಏನ್ ಎಮ್ಮನ್ ಏಜೆಂಟ್ಗಳ? ನಾನು ಹೇಳದನ್ನ ಕೇಳಿ, ತಪ್ಪು ಮಾಡ್ದಂತ ನಾವೇ ಶಿಕ್ಷೆ ಕೊಡೋ ಹಾಗಿದ್ರೆ ರೌಡಿಗಳಿಗೂ ನಮಗೂ ಏನ್ ವ್ಯತ್ಯಾಸ? ಅದಕ್ಕೆ ಅಂತ ಪೊಲೀಸ್ ಇದಾರೆ. ತಪ್ಪು ಸರಿ ತೀರ್ಮಾನ ಮಾಡಕ್ ಕೋರ್ಟ್ ಇದೆ, ನೀವ್ ಯಾಕೆ ಸ್ಟ್ರೈಕ್ ಮಾಡೋ ನಿರ್ಧಾರ ತಗೊಂಡ್ರಿ? ನಟ ಜಗ್ಗೇಶ್ ಅವರು ತಪ್ಪು ಅಂತ ಜಜ್ಮೆಂಟ್ ಆದ್ಮೇಲೆ ಏನು ಆಕ್ಷನ್ ತಗೊಳ್ದೇ ಇದ್ದಾಗ ಆಮೇಲೆ ಸ್ಟ್ರೈಕ್ ಮಾಡೋದಿತ್ತಲ್ಲ. ಆಕ್ಸಿಡೆಂಟ್ ಆಗಿರೋ ಹುಡುಗ ಸತ್ತಿದಾನೋ ಬದುಕಿದಾನೋ ಅಂತ ನೋಡೋ ಸೌಜನ್ಯನಾದ್ರೂ ಬೇಡವಾ? ಅದು ಅವ್ರಿಗೆ ಬರುತ್ತೆ. ಒಂದ್ ಸೈಡ್ ಕುತ್ಕೊಂಡು ಆಟೋ ಓಡಿಸೋನೆಲ್ಲ ಬಸ್ ಡ್ರೈವರ್ ಮಾಡ್ತಾರೆ. ಮುಂದಿನ ಚಕ್ರ ಹೋದ್ರೆ ಸಾಕು, ಹಿಂದೆ ಚಕ್ರದಲ್ಲಿ ಸತ್ತರೆಷ್ಟು ಬದುಕದ್ರೆಷ್ಟು ಅವ್ರಿಗೇನು? ನೋಡಿ, ಇದರಲ್ಲಿ ಆಟೋ ಡ್ರೈವರು ಬಸ್ನವರು ಅಂತ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇನೆ. ಅವನು ಪರ್ಫೆಕ್ಟ್ ಆಗಿ ಗಾಡಿ ಓಡಿಸ್ತಾನೆ ಅಂತ ಗೊತ್ತಾದ್ಮೇಲೆ ತಾನೇ ಲೈಸೆನ್ಸ್ ಇಶ್ಯೂ ಮಾಡೋದು. ಇದ್ರಲ್ಲಿ ಏನಾದ್ರು ತಪ್ಪಾದ್ರೆ ಆರ್ಟಿ ಓದೇ ಹೊಣೆ. ಜವಾಬ್ದಾರಿ ಇದೆ, ಅಷ್ಟೊಂದು ಫಾಸ್ಟ್ ಆಗಿ ಗಾಡಿ ಓಡಿಸ್ತೀರಾ? ರೇ ಸ್ವಾಮಿ, ನಮ್ಗೆ ಒಂದ್ ಟ್ರಿಪ್ಗೆ ಇಷ್ಟೇ ಟೈಮ್ ಅಂತ ಫಿಕ್ಸ್ ಮಾಡಿರ್ತಾರೆ. ಅಷ್ಟೇ ಟೈಮಲ್ಲಿ ಆ ಟ್ರಿಪ್ ಅನ್ನ ಕವರ್ ಮಾಡ್ಲಿಲ್ಲ ಅಂತಂದ್ರೆ ಮೆಮೋ ಇಶ್ಯೂ ಮಾಡ್ತಾರೆ, ಅದು ಗೊತ್ತಾ? ಅದಕ್ಕೆ ಯಾರ್ ಸತ್ರು ಪರವಾಗಿಲ್ವಾ? ಒಂದ್ ಟ್ರಿಪ್ಗೆ 50-60 ಜನರ ಪ್ರಾಣ ನಿಮ್ ಕೈಲಿ ಕೊಟ್ಟು ಕೂತಿರ್ತಾರೆ, ಅದನ್ನ ಯೋಚನೆ ಮಾಡಿದೀರಾ? ಹೋಗ್ಲಿ, ಬಸ್ನ ಬಸ್ ಸ್ಟಾಪ್ ಅಲ್ಲಿ ನಿಲ್ಲಿಸದೆ ನಿಮ್ಗೆ ಇಷ್ಟ ಬಂದಂಗೆ ಹಿಂದೆ ಮುಂದೆ ನಿಲ್ಲಿಸಿರಲ್ಲ, ಇದರಿಂದ ಪ್ರಯಾಣಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಗೊತ್ತಾ ನಿಮ್ಗೆ? ಲೋಡ್ ಜಾಸ್ತಿ ಆದಾಗ ಜನಗಳು ಹೊತ್ತಕ್ಕೆ ಜಾಗ ಇಲ್ದಿದ್ದಾಗ ಹಾಗೆ ಮಾಡ್ಲಿಲ್ಲ ಅಂದ್ರೆ ವಿಧಿನ ಇಲ್ಲ. ರೋಡಲ್ಲಿ ಹುಡುಗರ ಕೈ ತೋರಿಸಿದ್ರೆ ಎಲ್ ಬೇಕಾದ್ರೆ ನಿಲ್ಲಿಸ್ತೀರಾ? ಟಿಕೆಟ್ ಕೊಟ್ಟು ಚಿಲ್ಲರೆ ಕೊಡಕ್ ಟೈಮ್ ಇಲ್ಲ ಅಂದ್ರೆ ಹುಡುಗರ ಜೊತೆ ಅಲ್ಕಿಸ್ಕೊಂಡು ಮಾತಾಡ್ತೀರಾ? ಬಂದಿರೋ ಪ್ಯಾಸೆಂಜರ್ಸ್ ಹತ್ರ ನಗ್ತಾ ನಗ್ತಾ ಮಾತಾಡ್ಬೇಕಾದ್ದು ನಮ್ ಧರ್ಮ. ಅದೇ ನಗುನ ಕುಡ್ರು ಕುಂಟ್ರ ಮೇಲೆ ಯಾಕ್ರಿ ತೋರಿಸಲ್ಲ? ಚಿಲ್ಲರೆ ಇದ್ರು ಟಿಕೆಟ್ ಇಂದ ಬರ್ಕೊಡ್ತೀರಾ? ಪ್ಯಾಸೆಂಜರ್ಸ್ ಇಳಿಯೋಕ್ ಮುಂಚೆ ವಿಷಲ್ ಉತ್ತೀರಾ? ಪ್ಯಾಸೆಂಜರ್ಸ್ ಇಳಿಯೋ ಅರ್ಜೆಂಟ್ ಅಲ್ಲಿ ಚಿಲ್ಲರೆ ಮರ್ತೋಗ್ತಾರೆ. ಇದೇ ನಿಮಗ್ ಟಿಪ್ಸ ಇಲ್ಲ ಕಮಿಷನ್? ನೋಡ್ರಿ, ನೀವು ಮಾತಾಡ್ಬೇಕಾದ್ದು ಆಕ್ಸಿಡೆಂಟ್ ಬಗ್ಗೆ. ತೊಂದ್ರೆ ಬಂದಿರೋದು ಆಕ್ಸಿಡೆಂಟ್ ಇಂದ ಅಲ್ಲ, ತಪ್ಪು ಯಾರೇ ಮಾಡಿದ್ರು ಅದನ್ನ ತಿದ್ಕೋಬೇಕಾದ್ದು ಮನುಷ್ಯತ್ವ. ಡ್ರೈವರ್ಗೆ ಹೊಡೆದ್ರು ಅಂತ ನೀವೆಲ್ಲ ಸ್ಟ್ರೈಕ್ ಮಾಡಿದ್ರಲ್ಲ, ನಿಮ್ಮಲ್ಲೇ ಇಷ್ಟೊಂದು ತಪ್ಪಿಟ್ಕೊಂಡಿದ್ದೀರಾ, ಇದನ್ನೆಲ್ಲ ನೀವೇ ಸರಿ ಮಾಡ್ಕೋಬಹುದಲ್ಲ. ಪೊಲೀಸು, ಡಾಕ್ಟ್ರು, ಫೈರ್ ಬ್ರಿಗೇಡ್ ತರಾನೆ ನಿಮ್ದು ಒಂದು ಜನಸೇವೆ ಮಾಡ್ತಕ್ಕಂಥ ಸಂಸ್ಥೆ. ಆಕ್ಸಿಡೆಂಟ್ ಆದಾಗ ಬಸ್ ನಿಲ್ಸಿದ್ರೆ ಈ ತರ ತೊಂದರೆನೇ ಬರ್ತಿರ್ಲಿಲ್ಲ. ನಿಲ್ಸಿದ್ರೆ ಜನ ಅವ್ರು ಸುಮ್ನೆ ಬಿಡ್ತಿದ್ರ? ನೋಡಿದ್ರ, ಮತ್ತೆ ತಪ್ಪು ಮಾಡಿದವರಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ. ನೋಡಿ, ಸರಿ ತಪ್ಪು ಅನ್ನೋದು ಎಲ್ಲಾ ಕಡೆ ಇದ್ದೇ ಇದೆ. ಹಾಗಂತ ಮಾಡಿರೋ ತಪ್ಪನ್ನ ತಿದ್ಕೊಳ್ಳದೆ ಇರೋದು ಸರಿ ಅಂತೀರಾ? ನಿಮ್ಮನ್ನು ಕರೆಸಿ ನಿಮ್ಮ ತಪ್ಪನ್ನ ನಾವೇ ತೋರಿಸ್ತಾ ಇಲ್ಲ, ನೀವು ಮಾಡಿರೋ ತಪ್ಪನ್ನ ತಿದ್ಕೊಂಡ್ರೆ ಜನಸಾಮಾನ್ಯರಿಗೆ ಒಳ್ಳೇದಾಗುತ್ತೆ ಅನ್ನೋದೇ ನಮ್ಮ ಉದ್ದೇಶ. ಇದಕ್ಕೆ ನೀವೇನಂತೀರಾ? ಆಗಿರೋ ತಪ್ಪನ್ನ ತಿದ್ಕೊಂಡು ಮುಂದುವರಿತೀವಿ, ಇದು ಮಾತಲ್ಲ ಪ್ರಮಾಣ. ಒಳ್ಳೆ ಮಾತು, ಇವ್ರ ಮಾತಿಗೆ ಚಪ್ಪಾಳೆ ತಟ್ಟಿ. ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಾರ ಇದೇ ಸಮಯಕ್ಕೆ. ನಮಸ್ಕಾರ. ಕರ್ಕೊಂಬಂದಿದ್ದಕ್ಕೆ ನನಗೆ ಫೈನ್ ಆಗ್ತವ್ರೆ ಸರ್, ನನ್ನ ದುಡ್ಡಿಲ್ಲ ಅಂತ ಹೇಳಿದಕ್ಕೆ ನನ್ನ ಸ್ಟೇಷನ್ ತವ ಬಾ ಅಂತ ಹೇಳ್ತವ್ರೆ ಸರ್. ಸರ್, ದಯವಿಟ್ಟು ನಮ್ಮನ್ನ ಆಸ್ಪತ್ರೆ ಕಳಿಸ್ಕೊಡಿ ಸರ್, ಇಲ್ಲಿದ್ರೆ ನನ್ನ ಹೆಂಡತಿ ಮಗು ಇಬ್ರು ಬದುಕುದಿಲ್ಲ ಸರ್. ಸರ್ ಪ್ಲೀಸ್ ಸರ್. ಶಿಷ್ಯ, ಇದ್ಯಾವ್ದು ತಿಗಣ? ಈ ರೋಡ್ ನಿಮ್ಮಪ್ಪನ ಮನೆ ಆಸ್ತಿ ಅನ್ಕೊಂಡ್ಯಾ, ಇಲ್ಲ ಮಾವ ಕೊಟ್ಟಿರೋ ವರದಕ್ಷಿಣೆ ಅನ್ಕೊಂಡ್ಯಾ? ಒನ್ ವೇ ಅಂತ ಗೊತ್ತಿಲ್ಲ ನಿಂಗೆ? ಇನ್ಸ್ಪೆಕ್ಟ್ರೆ, ನಮ್ಮಂತರ ನಿದ್ರೆ ಹಾಕೊಂಡ್ರೆ ಪ್ರಮೋಷನ್ ಸಿಗಲ್ಲ, ಸಿಗೋದು ಸಸ್ಪೆನ್ಷನ್ ಆರ್ಡರ್. ಏನೋ ಹೇಳದೆ ಸಸ್ಪೆನ್ಷನ್ ಆರ್ಡರ್ ಕೊಡ್ತೀಯ? ಇವ್ರು ದಯಾನಂದ್ ರೈತಮ್ಮ ಸರ್. ಓ,
ನಾಚಿಕೆ ಆಗಲ್ಲ ನಿಂಗೆ? ಇಡಿಯಟ್, ಆಟೋ ಡ್ರೈವರ್ಸ್ಗೆ ಬಡ ಚಾಲಕರಿಗೆ ಹಿಡಿದು ಕೇಸ್ ಆಗ್ತೀಯ, ಇಂಥ ಕುಡುಕನ ಮಕ್ಕಳಿಗೆ ಸಲ್ಯೂಟ್ ಹೊಡಿತೀಯ. ಶೇಮ್ ಶೇಮ್ ಆನ್ ಯುವರ್ ಪಾರ್ಟ್. ಅವನ ಮೇಲೆ ಡ್ರಂಕ್ ಅಂಡ್ ಡ್ರೈವ್ ಮತ್ತು ನೋ ಎಂಟ್ರಿ ಕೇಸ್ ಹಾಕು. ಹೋಗು. ಓಕೆ ಸರ್. ನಿಮ್ ಬ್ರಾಂಚ್ ಯಾವುದು? ಕ್ರೈಮ್. ಯು ಡು ನಾಟ್ ಬಿಲಾಂಗ್ ಟು ಟ್ರಾಫಿಕ್, ಯುವರ್ ಕ್ರೈಮ್. ಅದಕ್ಕೆ ಅಂತ ಬೇರೆ ಇನ್ಸ್ಪೆಕ್ಟರ್ ಇದ್ದಾರೆ. ದಿಸ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಸರ್, ನಾನು ಬೇರೆ ಪೊಲೀಸ್ ಸ್ಟೇಷನ್ ಜೂರಿಸ್ಟ್ರಿಕ್ಷನ್ ಇದ್ದಾಗ ನನ್ನ ಮುಂದೆ ಲಾ ಆರ್ಡರ್ ಪ್ರಾಬ್ಲಮ್ ಆಗಿ ಅನ್ಯಾಯ ನಡೆದ್ರು, ಇಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್ ಅಂತ ಸುಮ್ಮನೆ ಬಿಡ್ಬೋದಾ ಸರ್? ಪವರ್ ಪಾಲಿಟಿಕ್ಸ್ ನಡೆಸ್ತಿರೋ ದಯಾನಂದ್ ರೈಗೂ ನಮ್ಮ ಡಿಪಾರ್ಟ್ಮೆಂಟ್ಗೂ ಏನ್ ಸಂಬಂಧ ಸರ್? ಮಿಸ್ಟರ್ ಧನಂಜಯ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಇಲ್ಲ ಅಂದ್ರೆ ಏನ್ ಸರ್ ಮಾಡ್ತೀರಾ? ಸಸ್ಪೆಂಡ್ ಮಾಡ್ತೀರಾ ಇಲ್ಲ ಟ್ರಾನ್ಸ್ಫರ್ ಮಾಡ್ತೀರಾ? ಸಿನ್ಸಿಯರ್ ಆಫೀಸರ್ಸ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗೋ ಅವಾರ್ಡ್ ಅಂದ್ರೆ ಇವೆರಡೆ ತಾನೆ? ಡಿಪಾರ್ಟ್ಮೆಂಟ್ ಸೇರಿ ಕೇವಲ 4 ವರ್ಷಗಳಲ್ಲಿ 16 ಸಾರಿ ಟ್ರಾನ್ಸ್ಫರ್ ಆದ್ರು ಇನ್ನೂ ಬುದ್ಧಿ ಬಂದಿಲ್ವೇನ್ರಿ ನಿಮ್ಗೆ? ಫ್ರೀ ಆಫ್ ಕಾಸ್ಟ್ ನಲ್ಲಿ ಕರ್ನಾಟಕನೆಲ್ಲ ಸುತ್ತಿ ನೋಡೋಕೆ ನೀವು ನನಗೆ ಸಹಾಯ ಮಾಡ್ತಾ ಇದ್ದೀರಾ. ಐ ಆಮ್ ಗ್ರೇಟ್ಫುಲ್ ಟು ಮೈ ಡಿಪಾರ್ಟ್ಮೆಂಟ್ ಸರ್. ಶಟ್ ಅಪ್, ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು, ಡೋಂಟ್ ರಿಪೀಟ್ ದಿಸ್, ಯು ಮೇ ಗೋ ನೌ. ಥ್ಯಾಂಕ್ ಯು ಸರ್. ಫ್ಯಾಂಟಾಸ್ಟಿಕ್ ಸರ್, ಮೈಂಡ್ ಬ್ಲೋಯಿಂಗ್. ದೊಡ್ಡ ಮನುಷ್ಯನ ಮಗ ಅನ್ನೋದನ್ನ ಮರೆತು ಪ್ರದೀಪ್ ರೈಗೆ ಹೊಡೆದು ಫೈನ್ ಹಾಕಿದಿರಲ್ಲ, ರಿಯಲಿ ಯುವರ್ ಎ ಗ್ರೇಟ್ ಸರ್. ಹೊಡೆಯೋದಷ್ಟೇ ಅಲ್ಲ, ಸಾಯಿಸಿ ಹಾಕ್ಬಿಡ್ತಾ ಇದ್ದೆ. ಇವರೇನು ಪೊಲೀಸ್ ಆಫೀಸರಾ ಇಲ್ಲ ಬುಚ್ಚರ? ಇವತ್ತು ಸುದಿನ ದಿನ, ಶ್ರೀಯುತ ಸುದೀಪ್ ರೈ ಅವರ ಹುಟ್ಟು ಹಬ್ಬ. ಇದೇ ನಮಗೆ ದೊಡ್ಡ ಹಬ್ಬ. ಎಲ್ಲರೂ ತಮ್ಮ ತಮ್ಮ ಜನ್ಮದಿನನ ದೊಡ್ಡ ದೊಡ್ಡವರ ಜೊತೆ ತಮ್ಮ ಅಂತಸ್ತಿಗೆ ತಕ್ಕ ಹಾಗೆ 5-star ಹೋಟೆಲ್ ಅಲ್ಲಿ ಆಚರಿಸಿಕೊಂಡ್ರೆ ಸುದೀಪ್ ರೈ ಅವರು ಈ ಜಾಗದಲ್ಲಿ ಆಚರಿಸಿಕೊಳ್ತಿದ್ದಾರೆ ಅಂದ್ರೆ ಅವರಿಗೆ ಎಷ್ಟು ಬಡವರು ಅನಾಥರ ಬಗ್ಗೆ ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ಇಂಥ ಮಹಾನ್ ವ್ಯಕ್ತಿಗೆ ಈ ಶುಭ ಸಂದರ್ಭದಲ್ಲಿ ಏನಾದ್ರೂ ಉಡುಗೊರೆ ಕೊಡಬೇಕು ಅನ್ಸುತ್ತೆ. ಅದೇನಪ್ಪಾ ಅಂದ್ರೆ ನಮ್ಮೆಲ್ಲರ ಆಯಸ್ಸನ್ನ ಆ ದೇವರು ಇವರಿಗೆ ಕರುಣಿಸಿ ಹೆಚ್ಚಿನ ಜನಸೇವೆ ಮಾಡೋ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥಿಸ್ತೇನೆ. ನೀವು ನನ್ನ ಮೇಲಿಟ್ಟಿರೋ ಪ್ರೀತಿ ಅಭಿಮಾನಕ್ಕೆ ನಾನು ಋಣಿ. ಆದರೂ ನೀವು ಹೊಗಳೋ ಅಷ್ಟು ದೊಡ್ಡ ಮನುಷ್ಯ ನಾನಲ್ಲ. ನನಗೆ ಬೇಕಾಗಿರೋದು ಹೊಗಳಿಕೆನೂ ಅಲ್ಲ, ನಿಮ್ಮ ಮನಸ್ಸಲ್ಲಿ ಸದಾ ಇರೋಕೆ ಒಂದಷ್ಟು ಜಾಗ. ತಗೊಳ್ಳಿ ತಗೊಳ್ಳಿಮ್ಮ. ಚೆನ್ನಾಗಿರಪ್ಪ. ತಗೊಂಬರಿ ತಗೋಪುಟ್ಟ. ಕಷ್ಟದಲ್ಲಿರೋರೇ ನನ್ನ ಹತ್ರ ಬರೋದು, ಸುಖದಲ್ಲಿರೋರು ದೇವ್ರ ಹತ್ರ ಹೊರಟೋಗ್ಬಿಡ್ತಾರೆ. ನ್ಯಾಯಾಂಗನೇ ಉಲ್ಟಾ ಮಾಡೋ ಕೆಪಾಸಿಟಿ ಇರೋ ಕ್ರಿಮಿನಲ್ ಲಾಯರ್ ನಾನು. ಏನ್ ವಿಷಯ ಸರ್? ನಮ್ ಡ್ರಗ್ ಫ್ಯಾಕ್ಟರಿನಲ್ಲಿ ಫ್ರೆಶ್ ಮೆಡಿಸನ್ ಬದಲು ಉಳಿದಿರೋ ಓಲ್ಡ್ ಮೆಡಿಸನ್ ಗೆ ಡೇಟ್ ಬದಲಾಯಿಸಿ ಮಾರಾಟ ಮಾಡ್ತಿದೀವಿ ಅಂತ ಪೊಲೀಸ್ನವರಿಗೆ ಡೌಟ್ ಬಂದ್ಬಿಟ್ಟಿದೆ. ಅವ್ರು ರೈಡ್ ಮಾಡಿ ನಾನು ಕಂಬಿ ಅಂಟ್ಸೋಕ್ ಮೊದಲು ನಾವು ಸಪ್ಲೈ ಮಾಡಬೇಕು ಅನ್ಕೊಂಡಿರೋ ಓಲ್ಡ್ ಮೆಡಿಸನ್ನ ನಾಶ ಮಾಡ್ಬಿಡೋಣ ಸರ್. ನೋಡಿ, ಆಲ್ರೆಡಿ ಇದ್ರ ಬಗ್ಗೆ ಫಾರ್ಮಾ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಿದ್ದೀನಿ. ಇದರಿಂದ 50 ಲಕ್ಷ ರೂಪಾಯಿ ಪ್ರಾಫಿಟ್ ಇದೆ ರೀ. ನಿಮ್ಗೆ ಎಷ್ಟು ಹಣ ಬೇಕೋ ಅಷ್ಟು ತಗೊಳ್ಳಿ. ನೋಡಿ, ಆರೋಗ್ಯ ಮಂತ್ರಿ ನನ್ನ ಕ್ಲೋಸ್ ಫ್ರೆಂಡು, ನೀವೇನು ಭಯ ಪಡಬೇಡಿ. ನಿಮ್ಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನಿದ್ದೀನಿ, ಸರಿನಾ? ಆದರೂ ನನ್ ಯಾಕೋ ಭಯ ಆಗ್ತಿದೆ ಸರ್. ಒಬ್ಬ ಮನುಷ್ಯನ ಹಿಂದೆ ಹೆದರಬೇಡ ಅಂತ ಹೇಳೋ ಒಂದು ವಾಯಿಸಿದ್ರೆ ಸಾಕು, ಊದುಗಡ್ಡಿ ಹಚ್ಚು ಅಂದ್ರೆ ಊರೇ ಹಚ್ಚಿಬಿಡ್ತಾನೆ. ನಿನ್ ಹಿಂದೆ ಇರೋರು ಸೃಷ್ಟಿ ಸ್ಥಿತಿ ಲಯ ಅನ್ನೋ ಬ್ರಹ್ಮ ವಿಷ್ಣು ಮಹೇಶ್ವರರು, ಆದ್ರೂ ಅವ್ರನ್ನ ಮೀರಿಸುವಂತ ಪೊಲೀಸ್ನವ್ರು ಇರ್ತಾರೆ. ಹಲೋ, ರೌಡಿಗಳನ್ನ ಮಟ್ಟ ಹಾಕೋದು ಪೊಲೀಸ್, ಆದ್ರೂ ಪೊಲೀಸರನ್ನ ಕಟ್ಟ ಹಾಕೋದು ಪೊಲಿಟಿಷಿಯನ್ಸ್, ಆ ಪೊಲಿಟಿಷಿಯನ್ಸ್ ನ ಹುಟ್ಟಾಕೋದು ಈ ದಯಾನಂದ್ ರಾಯ್, ಒನ್ ಅಂಡ್ ದ ಓನ್ಲಿ ಸಪೋರ್ಟಿಂಗ್ ಪಿಲ್ಲರ್ ಆಫ್ ದ ಸೊಸೈಟಿ. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ನನ್ಗೆ ಏನು ಆಗಲ್ಲ ಅಂತೀರಾ ಸರ್? ಖಂಡಿತ ಏನೂ ಆಗಲ್ಲ ರೀ.
ಯು ಮೇ ಗೋ ನೌ. ಥ್ಯಾಂಕ್ ಯು ಸರ್, ಬರ್ತೀನಿ ಸರ್. ಇಂಥ ಹಳ್ಕೊಳಕ್ ನನ್ನ ಮಕ್ಕಳನ್ನೆಲ್ಲ ಕಟ್ಕೊಂಡು ಇಷ್ಟು ದೊಡ್ಡ ವ್ಯಾಪಾರ ಮಾಡ್ತಿದೀವಲ್ಲ, ನಮ್ಮ ಕರ್ಮ. ಏನ್ ಮಾಡೋದು, ವಿಧಿನೇ ಇಲ್ವೇ? ಹಲೋ ಮೈ ಡಿಯರ್ ಬ್ರದರ್, ಬರ್ಡೇಗ್ ವಿಶ್ ಮಾಡೋಣ ಅಂತ ಬೆಳಗ್ಗೆನೆ ರೂಮ್ ಹತ್ರ ಬಂದ್ರೆ ಆಗ್ಲೇ ಹೋಗ್ಬಿಟ್ಟಿದ್ಯಾ? ನಿಮ್ ತಮ್ಮ ಸುದೀಪ್ ರೇ ಅವ್ರನ್ನ ಯಾರು ಗುಂಡಿಟ್ ಕೊಂದ್ಬಿಟ್ರು ಸರ್? ವಾಟ್, ಯಾಕೋ ಏನಾಯ್ತು? ನನ್ನ ತಮ್ಮನ ಯಾರೋ ಕೊಂದ್ಬಿಟ್ರ? ಡ್ರಗ್ ಫ್ಯಾಕ್ಟ್ರಿನಲ್ಲಿ ತಯಾರಾದ ಮಾತ್ರೆ ನುಂಗಿ 10 ಜನರ ಸಾವಿಗೆ ಕಾರಣರಾದ ಡಾಕ್ಟರ್ ಗಂಗಾಧರ್ ಏನ್ ಹೇಳ್ತಾರೆ? ಪ್ರಯೋಜನ ಇಲ್ಲ ಸರ್, ಭಯ ಬಿಡ್ತಿಲ್ಲ. ಸರಿ, ಇವ್ರನ್ನ ಆಮೇಲೆ ವಿಚಾರಿಸ್ಕೊಳ್ಳೋಣ. ಅವನೇನ್ ಹೇಳ್ತಾನೆ? ಅವಂದು ಅದೇ ರಾಗ ಅದೇ ಹಾಡು ಸರ್, ಗೊತ್ತಿಲ್ಲ ಗೊತ್ತಿಲ್ಲ. ಐ ಸಿ. ನೋಡು, ಎಲ್ರೂ ಸತ್ಯ ಬಾಯಿ ಬಿಡ್ಸೋಕೆ ಟಾರ್ಚರ್ ಮಾಡ್ತಾರೆ, ಲಾಕ್ಅಪ್ ಡೆತ್ ಮಾಡ್ತಾರೆ. ಅದರಿಂದ ಪ್ರಯೋಜನ ಏನು? ನಾನು ಸಸ್ಪೆಂಡ್ ಆಗ್ತೀನಿ. ಅದಾಗಬಾರ್ದು ಅಂತಾನೆ ನಾನು ನಿನ್ನೆ ಇಲ್ಲಿ ಕರ್ಕೊಂಡು ಬಂದೆ. ಈ ನಕಲಿ ಮಾತ್ರೆ ತಯಾರಿಸೋಕೆ ಯಾರು ಕುಮ್ಮ ಕೊಟ್ಟಿದ್ದು? ನನಗೆ ಗೊತ್ತಿಲ್ಲ ಸರ್. ಪದೇ ಪದೇ ಕೇಳೋದು ನನ್ನ ಸ್ಟೈಲ್ ಅಲ್ಲ. ನಾನು ಕೇಳೋದೇ 3 ಸಾರಿ. ಕಮಾನ್, ಮೊದಲನೇದು ಮನುಷ್ಯನಾಗಿ. ನನಗೆ ಗೊತ್ತಿಲ್ಲ ಸರ್. ಎರಡನೇದು ಪೊಲೀಸ್ ಆಫೀಸರ್ ಆಗಿ. ಕಮ್ ಔಟ್. ನನಗೆ ಗೊತ್ತಿಲ್ಲ ಅಂತ ಹೇಳಿದಲ್ಲ ಸರ್. ಮೂರನೇದು ಯಮಧರ್ಮನಾಗಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಹೇಳ್ತೀನಿ ಸರ್, ಹೇಳ್ತೀನಿ. ಇದಕ್ಕೆಲ್ಲ ಕಾರಣ ದಯಾನಂದ ರೈ ಅವರೇ. ಡ್ರಗ್ ಫ್ಯಾಕ್ಟ್ರಿನ ನನ್ನ ಲೈಸೆನ್ಸ್ ಅಲ್ಲಿ ಅವರೇ ನಡೆಸ್ತಿರೋದು. ಸೋಮ, ಟೇಕ್ ಹಿಮ್. ರವಿಶಂಕರ್ ಸರ್, ಎಂಜಾಯ್ ದ ಡ್ರಿಂಕ್. ಥ್ಯಾಂಕ್ ಯು ಸರ್. ದಯಾನಂದ್ ರೈ ತನ್ನ ಬಣ್ಣ ಎಲ್ ಬೈಲಾಗುತ್ತೋ ಅಂತ ಡಾಕ್ಟರ್ ಗಂಗಾಧರ್ನ ಸಾಯಿಸಿದ್ದಾರೆ. ಯಾವಾಗ? ಎಷ್ಟೊತ್ತಿನಲ್ಲಿ? 1 ಅವರ್ ಬಿಫೋರ್. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್. ನಾನು ಇಲ್ಲಿಗೆ ಬಂದು 2 ಅವರ್ಸ್ ಆಯ್ತು, ಅವರು ನನ್ನ ಜೊತೆ ಇದ್ದಾರೆ. ಇವ್ರು ಇಲ್ಲಿದ್ದಾರೆ ಸರ್, ಆದ್ರೆ ಇವ್ರ ಆಟ ಹೊರಗಡೆ ನಡೀತಾ ಇದೆ. ನನ್ನ ತಮ್ಮನ ಬರ್ಡೇ ದಿವಸ ಅವನ ಡೆತ್ ಡೇ ಸೆಲೆಬ್ರೇಟ್ ಮಾಡೋ ಹಾಗೆ ಮಾಡಿದವನ ಹಿಡಿದು ಅವನಿಗೆ ಶಿಕ್ಷೆ ಕೊಟ್ಟಿದ್ರೆ ಆಗ ನೀನೊಬ್ಬ ಸೂಪರ್ ಕಾಪ್ ಅಂತ ಹೇಳಿ ನಿನಗೆ ಸಲ್ಯೂಟ್ ಹೊಡಿತಾ ಇದ್ದೆ. ಫ್ಯಾಂಟಾಸ್ಟಿಕ್ ಮಿಸ್ಟರ್ ದಯಾನಂದ್. ನಿನ್ನ ತಮ್ಮನ ಕೊಲೆಗಾರನ ಸಾಕ್ಷಿ ಸಮೇತ ಹಿಡಿದು ನಿನ್ನ ಕೈಯಲ್ಲಿ ಸಲ್ಯೂಟ್ ಹೊಡಿಸ್ಕೊಳ್ಳೋದಷ್ಟೇ ಅಲ್ಲ, ಈಗ ನಡೆದಿರೋ ಡಾಕ್ಟರ್ ಕೊಲೆಗೆ ಸಾಕ್ಷಿ ಸಮೇತ ಹಿಡಿದು ನಿನ್ನ ಕೈಯಲ್ಲಿ ತಿಪ್ಪರ್ಲಾಗ ಹಾಕ್ಸೋ ದಿನ ಬಹಳ ದೂರ ಇಲ್ಲ. ಮೈಂಡ್ ಇಟ್. ಲುಕ್ ಮಿಸ್ಟರ್ ಧನಂಜಯ್, ಟ್ರೈ ಟು ಬಿಹೇವ್ ಯುವರ್ ಸೆಲ್ಫ್. ಬೀಯಿಂಗ್ ಎ ಪೊಲೀಸ್ ಆಫೀಸರ್, ನೀನೇ ಹೀಗೆ ಆದ್ರೆ ಏನ್ ಅರ್ಥ? ಕಮಾನ್, ಕಮಾನ್ ಐ ಸೇ. ಇವನೇನೆ ಒಳ್ಳೆ ಹಿಂಗೆ ಎಗರಾಡ್ತಾನೆ? ಎಗರಾಡದ್ಮೇಲೆ ಸುಸ್ತಾಗ್ಲೇಬೇಕಲ್ಲ, ನೀರ್ ಕುಡ್ಸಿದ್ರಾಯ್ತು. ಅದು ಸರಿಯನ್ನು. ಯಾರೋ ನಮ್ಮ ಅಣ್ಣನ ಕೊಲೆ ಮಾಡಿದ್ದು, ಯಾರು ಅಂತ ಗೊತ್ತಾಗ್ತಿಲ್ಲ. ಪೊಲೀಸ್ನವರಿಗೆ ಕೇಸ್ ಕೊಟ್ಟಾಗಿದೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಏನ್ ಹೇಳುತ್ತೆ? ಪೊಲೀಸ್ನವರು ಬರೀ ಪೌರುಷ ತೋರಿಸೋ ಉತ್ತರ ನಂಬಿಸೋದವರು. ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಪೊಲೀಸ್ನವ್ರನ್ನ ನಂಬ್ಕೊಂಡ್ರೆ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ದ ಹಾಗೆ. ಆ ಕೊಲೆಗಾರ ಹೇಗೆ ಸ್ಕೀಮ್ ಹಾಕಿ ಬೆನ್ನಿಂದ ನಿಂತ್ಕೊಂಡು ನಮ್ಮ ಅಣ್ಣನ ಕೊಲೆ ಮಾಡನೋ, ನಾವು ಅದೇ ರೀತಿ ಸ್ಕೆಚ್ ಹಾಕೊಂಡು ನೋಡಿಸ್ಬೇಕು. ಸಾವು ನಿಮ್ಮ ಅಣ್ಣನಿಗೆ ಬೆನ್ ಹಿಂದೆ ಇದೆ, ಆದ್ರೆ ನಿನಗೆ ನಿನ್ ಮುಂದೆನೆ ಇದೆ. ಯೋಧ ಹಿಡಿದ ಧರ್ಮದ ಅಸ್ತ್ರ,
ಕ್ರಿಮಿನಲ್ಗಳು ಎಷ್ಟೇ ಓಡಿದ್ರು ನದಿಗಳು ಸಾಗರ ಸೇರೋ ಹಾಗೆ ನೀನ್ ಜೈಲ್ ಸೇರ್ಲೇಬೇಕು. ಇದಕ್ಕೆ ಸಂಗಮ ಅಂತಾರೆ. ಬಡ್ಡಿ ಸಿಗುತ್ತೆ ಅಂತ ನಾನ್ ಲೆಕ್ಕ ಹಾಕ್ತಿದ್ರೆ ನೀವ್ ಈ ಕೇಸ ಊರ್ಕರ ಸಮಾಧಾನ ಚೇಸ್ಕೋ. ನಾ ಬಂಗಾರ ಸ್ವಾಮಲ ಮನೆ ವಂಶೋದ್ಧಾರ ಕೂಡ ನೀ ಪೆಳ್ಳಿ ಇಚ್ಚೇಸ್ಕೋಲ್ಲ ನೀ
ಐಶ್ವರ್ಯ ರೈ, ಸುಷ್ಮಿತಾ ಸೇನು ಎಲ್ಲ ಗುಂಪು ಗುಂಪಾಗಿ ಬಂದ್ರು. ನಾನೇನು ನನ್ನ ಮಗನ ನಿಮ್ಮ ಮಗಳ ಕೊಡಕ್ ಬಂದೆ ನೋಡಿ, ಅದು ನಾ ಕರ್ಮ ಕರ್ಮ. ನಿಮ್ ಮಗನ್ ಮದುವೆ ಆಗೋದಕ್ಕೆ ಆಲ್ ಮಿಸ್ ಇಂಡಿಯಾಸ್ ತಯಾರಾಗಿದ್ರು. ಇವನ್ ಮಕ ನೋಡಿದ್ರೆ ಒಳ್ಳೆ ಕುದುರೆ ಮಕ್ಕ ಇದ್ದಾಗಿದೆ, ಕೈ ನೋಡಿದ್ರೆ ಒಳ್ಳೆ ಸೋರೆಕಾಯಿ ಇದ್ದಾಗಿದೆ, ಕಾಲ್ ನೋಡಿದ್ರೆ ಒಳ್ಳೆ ಬೆಂಡೆಕಾಯಿ ಇದ್ದಾಗಿದೆ. ಇವನ್ಗೆ ನಮ್ ಸಿಸ್ಟರ್ ಬೇಕಾಗಿತ್ತಾ? ಸಾರಿ ಸರ್, ದಯವಿಟ್ಟು ನನ್ನ ಕ್ಷಮಿಸಿ ಸರ್. ಇನ್ನೊಂದ್ ದಿವಸ ಏನಾದ್ರೂ ನೀವ್ ಈ ಕಡೆ ಕಾಲಿಟ್ಟು ನೋಡಿ ಆಮೇಲೆ ಮಾಡ್ತೀನಿ ಕತ್ತೆಗಳ ತಗೊಂಬಂದು. ಛೇ, ನಮ್ ಸಿಸ್ಟರ್ಗೆ ಇವ್ರು ಯಾರು ಸೂಟ್ ಆಗಲ್ಲಪ್ಪ. ಅವ್ರಿಗೆ ಸೂಟ್ ಆಗೋ ಹೀರೋ ಅಂದ್ರೆ ಈಗ ಹೋಗ್ಬೇಕಾಗಿರೋದು ಹೀರೋ ಹತ್ರ ಅಲ್ಲ, ಮತ್ತೆ ಆಫೀಸ್ಗೆ. ಆಯ್ತು ಮಿಸ್ ಪಲ್ಗುಣಿ, ಬಿ ಕೇರ್ಫುಲ್. ನೀವು ಹೋಗ್ತಾ ಇರೋದು ಕ್ರಿಮಿನಲ್ಸ್ ಇರೋ ಜಾಗ. ಡೋಂಟ್ ಪ್ರೊವೋಕ್ ದೆಮ್ ಟು ಗೆಟ್ ದ ನ್ಯೂಸ್. ಶೂರ್ ಸರ್, ವಿ ವೋಂಟ್ ಪ್ರೊವೋಕ್ ದೆಮ್. ಮಿಸ್ಟರ್ ಗೌಡ, ಯೆಸ್ ಸರ್, ಅಸಿಸ್ಟ್ ದೆಮ್. ಓಕೆ ಸರ್, ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ ಸಿಸ್ಟರ್. ಸಿಸ್ಟರ್, ಇವ್ರ ಇಂಟರ್ವ್ಯೂ ಮಾಡೋ ನೆಸೆಟಿ ಇದೆಯಾ? ಯಾಕೆ ಅಲ್ಲ, ಎಲ್ಲರೂ ತಪ್ಪು ಮಾಡಿ ಒಳಗೆ ಬರ್ತಾರೆ, ನಾವೇನು ಮಾಡದೆ ಇಲ್ಲಿ ಒಳಗೆ ಬಂದಿದೀವಲ್ಲ ಅಂತ. ಆಯುಷ್ ಮುಗಿದ ಮೇಲೆ ಸಾಯೋಣ ಅನ್ಕೊಂಡ್ರೆ ಅದು ಇಲ್ಲಪ್ಪ. ಯಾವತ್ತಿದ್ರು ಸಾಯ್ಲೇಬೇಕು, ಅದಕ್ಕೆ ಯಾಕೆ ಹೆದರ್ತೀಯ? ಹಾಗಂತ ಕ್ರಿಮಿನಲ್ಸ್ ಕೈಲಿ ಸಾಯೋದ? ಓಹೋ, ಈಗ ನನ್ನ ಜೊತೆ ಬರ್ತೀಯ ಇಲ್ವೋ? ಹ್ಮ್, ಹಣೆ ಬರೋ ಕೊಣೆ ಯಾರು? ಸರ್ 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 ಸರ್, ಇದು ನಮ್ಮ ಅಡ್ರೆಸ್. ನಮ್ಮಿಬ್ರಿಗೂ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಈ ಅಡ್ರೆಸ್ ಮೆಸೇಜ್ ಕೊಟ್ಬಿಡಿ ಪ್ಲೀಸ್. ಇವನಪ್ಪ ಸರ್, ಎಮರ್ಜೆನ್ಸಿ ಟೈಮಲ್ಲಿ ಸುಮಾರು ಜನ ಒಳಗಡೆ ಇದ್ರಲ್ವಾ? ಅದ್ ಯಾಕೆ ಹೇಳ್ತೀರಾ ಮೇಡಮ್? ಈಗಿರೋ ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಎಲ್ಲರೂ ಸುಮಾರು ಜನ ಒಳಗಿದ್ದು ಹೋದವ್ರೆ. ಅವರೆಲ್ಲ ಒಳಗಿದ್ದಾಗ ಲೀಡರ್ಸ್ ಆದ್ರೆ ಹೊರಗೆ ಹೋದ್ಮೇಲೆ ಲೀಡರ್ಸ್ ಹೋದ್ಮೇಲೆ ಹೊರಗೆ ಹೋದ್ಮೇಲೆ. ಓಹೋ, ಪರವಾಗಿಲ್ವೇ, ಒಳಗಿದ್ದವ್ರಿಗೂ ಒಳ್ಳೆ ಪೊಸಿಷನ್ ಇದೆ. ಬಂದೆ. ಇವನು ಆಸಿಡ್ ರಾಜ, ಹೊರಿಸಿದವ್ರಿಗೆ ಚಳ್ಳೆಣ್ಣು ತಿನ್ನಿಸಿದವನು. ಸರ್, ನಿಮ್ಮನ್ನು ಒಂದೆರಡು ಪ್ರಶ್ನೆ ಕೇಳಬಹುದಾ? ಎರಡಲ್ಲ, 200 ಪ್ರಶ್ನೆ ಬೇಕಾದ್ರೆ ಕೇಳು. ಆದ್ರೆ ಉತ್ತರ ಮಾತ್ರ ಒಂದೇ, ಅದು ಆಸಿಡ್. ಆಸಿಡ್? ಇವನು ಚಂದ್ರಯ್ಯ, ಮದುವೆ ಆದ 3 ದಿನಕ್ಕೆ ಹೆಂಡತಿನ ಕೊಂದವನು. ಹೌದು, 3 ದಿನಕ್ಕೆ. ಯಾಕೊಂದ್ರೆ ತಾಳಿನ ನನ್ನ ಕೈಲಿ ಕಟ್ಟಿಸ್ಕೊಂಡು ತಾಯಿ ಆಗೋಕೆ ಬೇರೆ ಒಂದ್ ಜೊತೆ ಮಲಗಿದ್ಲು, ಅದಕ್ಕೆ. ಹಾಗಂತ ಒಂದ್ ಹೆಣ್ಣನ್ ಕೊಲ್ಲೋದು ಸರಿನಾ? ಗಂಡ್ಸಾಗಿ ತಲೆ ಹಿಡ್ಕೊಂಡ್ ಕೆಲಸ ಮಾಡ್ಬೇಕಾಗಿತ್ತ? ಪಾಯಿಂಟ್ ಟು ಬಿ ನೋಟೆಡ್. ಅಣಬೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋಕೆ ಕಾನೂನಿದೆ, ಅದಕ್ಕೆ ನಾನ್ ಜೈಲಲ್ಲಿರೋದು. ಅದು ಸರಿನೇ. ನೀವು ಬನ್ನಿ ಬನ್ನಿ ಮೇಡಮ್. ಕೈದಿಗಳ ಊಟ ಎಷ್ಟೊತ್ತು ಕೊಡ್ತೀರಾ? ಬೆಳಿಗ್ಗೆ 11:30 ಮತ್ತೆ ಸಂಜೆ 5:30. ಹೌದಾ? ಅಡಿಗೆ ಯಾರು ಮಾಡ್ತಾರೆ? ನಾವುಗಳೇ. ಅಡಿಗೆ ಮಾಡೋ ಅಭ್ಯಾಸ ಯಾವಾಗಿಂದಿದೆ? ಕೊಲೆ ಮಾಡಿ ಇಲ್ಲಿಗೆ ಬಂದಾಗ್ಲಿಂದ. ಐ ಸಿ. ಏನೇನು ಅಡಿಗೆ ಮಾಡ್ತೀರಾ? ಮುದ್ದೆ, ಚಪಾತಿ, ಅನ್ನ ಸಾಂಬಾರು, ವಾರಕ್ಕೊಂದಿನ ನಾನ್ ವೆಜ್. ಥ್ಯಾಂಕ್ ಯು. ವಾವ್. ನಿನಗೂ ಬೇಕಾ? ಸರಿ ಬಾ, ಹಂಚ್ಕೊಡ್ತೀನೋಣ. ಯಾಕೆ ಎಂಜಲಾಗ್ಬಾರ್ದ? ಹ್ಮ್, ಸರಿ, ನೀನೇ ಮೊದ್ಲು, ಆಮೇಲೆ ನಾನು. ಇದರ ಅರ್ಥ ಏನು ಅಂತ ನಿನಗೆ ಗೊತ್ತಾ?
ಸರಿಯಾದ ಸಾಕ್ಷಿ ಇಲ್ದೇದ್ರಿಂದ ಜೊತೆಗೆ ಅವರು ಕೊಲೆ ಮಾಡಿದ ಉದ್ದೇಶ ಒಳ್ಳೇದೇ ಆಗಿತ್ತು. ಸೊ ಅವ್ರನ್ನ ರಿಲೀಸ್ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಗುಡ್, ವೆರಿ ಗುಡ್. ಉದ್ದೇಶ ಏನೋ ಒಳ್ಳೇದೆ, ಆದ್ರೆ ತನ್ನ ಹೆಂಡತಿಗೆ ಬೇರೆ ಜೊತೆ ಸಂಬಂಧ ಇತ್ತಂತ ಅವಳನ್ನ ಕೊಲ್ತಾನೆ. ಯಾಕೆಂದ್ರೆ ನಮ್ಮ ಸಂಪ್ರದಾಯ ಸಮಾಜ ಅದಕ್ಕೆಲ್ಲ ಒಪ್ಪಲ್ವಲ್ಲ. ಅಂತ ಹೆಣ್ಣು ಸಮಾಜದಲ್ಲೇ ಬದುಕಿರಬಾರ್ದು ಅಂತ ಕೊಲೆಗಾರ ಹೇಳ್ತಾನೆ. ಅವನ ಉದ್ದೇಶನೂ ಒಳ್ಳೇದೆ, ಹಾಗಂತ ಕೊಲೆಗಾರನ ಬಿಟ್ಬಿಡಕ್ಕಾಗತ್ತ? ಒಬ್ಬ ನಿರುದ್ಯೋಗಿ ಎಷ್ಟು ಹುಡುಕಿದ್ರೂ ಕೆಲಸ ಸಿಗೋದಿಲ್ಲ, ಹಸಿವು ತಾಳ್ಲಾರ್ದೆ ಕಳ್ತನ ಮಾಡ್ತಾನೆ. ಅವನ ಉದ್ದೇಶನೂ ಒಳ್ಳೇದೆ, ಹಾಗಂತ ಅವನ್ ಬಿಟ್ಬಿಡಕ್ಕಾಗತ್ತಾ? ಸಿಸ್ಟರ್, ಅವ್ರು ಹೇಳ್ತಾ ಇರೋದು ಕರೆಕ್ಟ್. ಶಟ್ ಅಪ್. ಥ್ಯಾಂಕ್ ಯು. ಅವನು ರಿಲೀಸ್ ಆಗಿ ಹೊರಗೆ ಬಂದು 10 ಕೊಲೆ ಮಾಡ್ತಾನೆ, ಆಗ ಪೊಲೀಸ್ನವ್ರು ರೆದ್ದೆ ಮಾಡ್ತಾ ಇದ್ದಾರೆ ಲಾಂಡ್ ಆರ್ಡರ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಬೊಬ್ಬೆ ಹೊಡಿತೀರಾ? ಎಕ್ಸ್ಕ್ಯೂಸ್ ಮಿ ಸರ್, ಹೊರಗಡೆ ಬಂದು ಕೊಲೆ ಮಾಡ್ತಾನೆ ಅಂತ ಯಾಕೆ ಅನ್ಕೋತೀರಾ? ಯಾಕೆ ಒಳ್ಳೆಯವನಾಗಬಾರ್ದಾ? ಗೆಟ್ ಮೀ ಫೈಲ್ ಪ್ಲೀಸ್. ಓಕೆ, ಫೈಲ್ ಅಂತ ಫೈಲ್. ಇಂಥವ್ರಿಂದನೇ ಇವತ್ತೆಲ್ಲ ಕ್ರಿಮಿನಲ್ಸ್ ಮೇಲೆ ಎದ್ದು ಕೂರ್ತಾ ಇರೋದು. ಹೌ ಡೇರ್ ಯು.
ಜುಟ್ಟಿಗೆ ಮಾರುದ್ದ ಮಲ್ಲಿಗೆ 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 ಆಸೆಗೆ ಹಾಕಬೇಕು ಬ್ರೇಕ್ ಬದಲಾಯಿಸು ನಿನ್ನ ಟ್ರ್ಯಾಕ್ ಹೈವಾನ ಹೈವಾನ ಹೈ ಪವರ್ ಹೈವಾನ ಹಾಡಯ್ಯ ಟೈಮ್ ಇಲ್ಲ ಜಡ್ಜ್ ವೃಷಭೇಂದ್ರಯ್ಯನವರಿಗೂ ಜೈಲ್ ಅಧಿಕಾರಿಯಾಗಿದ್ದ ಪುರುಷೋತ್ತಮರವರಿಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ರುದ್ರಪ್ಪನವರಿಗೂ ಸ್ವಾಗತ ಬಯಸ್ತೇನೆ. ಈಗ ಜನತಾ ಟಿವಿ ಮಾಲೀಕರು, ಸಮಾಜ ಸೇವಕಿ, ಅಬಲಾಶ್ರಮಗಳ ಆಶ್ರಯದಾತೆ ಭಾರತಿ ದೇವಿಯವರು ಅಧ್ಯಕ್ಷತೆ ವಹಿಸಲು ಆಗಮಿಸುತ್ತಿದ್ದಾರೆ. ವಾರದ ಜನತಾ ನ್ಯಾಯಾಲಯದ ವ್ಯಕ್ತಿ ಶರತ್. ವೀಕ್ಷಕರೇ, ಈಗ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಶರತ್ ಅವರು ತಮ್ಮ 12 ವರ್ಷ ಜೈಲು ಶಿಕ್ಷೆಯಲ್ಲಿ ಈಗಾಗಲೇ 5 ವರ್ಷ ಮುಗಿಸಿದ್ದಾರೆ. ಈಗ ಇವರ ನಿರ್ಧಾರ, ಹೇಳಿಕೆ, ಪ್ರಶ್ನೆ, ಉತ್ತರ ಎಲ್ಲ ನಿಮ್ಮ ಮುಂದೆ ನಡೆಯುತ್ತೆ. ಇದರಲ್ಲಿ ಇವರ ನಿರ್ಧಾರ ಸರಿನೋ ತಪ್ಪೋ ಅಂತ ತಮಗೆ ಕೊಟ್ಟಿರುವ ತೀರ್ಪಿನ ಚೀಟಿಯಲ್ಲಿ ಗುರುತು ಹಾಕ್ಬೇಕು. ಏನ್ರಿ ಸರಿ ತಪ್ಪು ಅಂತ ಗುರುತು ಹಾಕ್ಬೇಕು? ಅವ್ನು ಮಾಡಿರೋ ತಪ್ಪು ಅಂತ ಗೊತ್ತಾದ್ಮೇಲೆ ತಾನೇ ಜೈಲಿಗೆ ಹಾಕಿರೋದು. ಜೈಲಿಗೆ ಹೋದವರೆಲ್ಲ ಕೆಟ್ಟವರಲ್ಲ, ಅಥವಾ ಕೆಟ್ಟವರೆಲ್ಲ ಜೈಲಿನಲ್ಲಿಲ್ಲ. ಹಾಗಾದ್ರೆ ಅವನು ಕೆಲಸ ಮಾಡಿ, ಚಾಲ್ ಶೋಭರಾಜ್, ವೀರಪ್ಪನ್, ದಾವೂದ್, ಎಲ್ಟಿಟಿ ಪ್ರಭಾಕರನ್ ಇವರನ್ನೆಲ್ಲ ನಿರಪರಾಧಿತ ಪ್ರೂವ್ ಮಾಡಿಸಿ ನಮ್ ದೇಶ ಆಳೋಕೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಸ್ಥಾನ ಕೊಟ್ಬಿಡಿ. ಯಾಕೆ ನಮ್ ಟೈಮ್ ಹಾಳು ಮಾಡ್ತೀರಾ?
ಉದ್ದೇಶ ತಪ್ಪು ಅನ್ಯಾಯನ ಸರಿಪಡಿಸಬೇಕನ್ನೋದೇ ಹೊರತು ನಿಮ್ಮ ಸಮಯನ ಹಾಳು ಮಾಡಬೇಕು ಅಂತಲ್ಲ. ಏನ್ ಗತಿ ಬಂತ್ರಿ ನಮ್ಮ ದೇಶಕ್ಕೆ? ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಜೊತೆ ಹೋರಾಡಿದವ್ರು ನಾವು, ಈಗ ಕಳ್ಳರು ಕೊಲೆಗಡುಕರ ಜೊತೆ ಹೋರಾಡ ಹಾಗಾಗಿದೀವಿ. ನಾನು ಕೊಲೆಗಾರನೇ, ಆದ್ರೆ ನಾನಿಲ್ಲಿ ನಿಮ್ಮ ಸಹಾಯ ಬಿಡೋದಕ್ಕೆ ಬಂದಿಲ್ಲ, ಅಥವಾ ಮಹಾತ್ಮ ಗಾಂಧಿ ಅಂತ ಹೇಳ್ಕೊಳಕ್ಕೂ ಬಂದಿಲ್ಲ. ಕಾಂತಿ ಹೆಜ್ಜೆ ಹಾಕದೆ ಶಾಂತಿ ಮಂತ್ರನ ಜಪಿಸ್ತಾ ಸಹನೆಯನ ಮೈಯಲ್ಲಿ ತುಂಬಿಕೊಂಡು ಸಂಸಾರದ ಬಂಧನದಲ್ಲಿ ಬದುಕ್ತಾ ಇದ್ದ ನನ್ನನ್ನ ಅನ್ಯಾಯದ ಬಂಧನದಲ್ಲಿ ಸಿಗಿಸಿ ಕತ್ತಲೆ ಕೊಳಗೆ ತಳ್ಳಿಬಿಟ್ಟು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಹನೆ ಅಂತ ಇರುತ್ತೆ. ಆ ಸಹನೆಯನ್ನು ಅವನು ಕಳ್ಕೊಂಡಾಗ ಅವನು ಕುಡುಕ ಆಗ್ಬೋದು, ಜೂಜುಗಾರ ಆಗ್ಬೋದು, ಅಥವಾ ನನ್ನ ಹಾಗೆ ಕೊಲೆಗಾರರೂ ಆಗ್ಬೋದು. ನಾನೊಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್. ಹಳೆ ಬಿಲ್ಡಿಂಗ್ಸ್ ನ ಉರುಳಿಸಿ ಹೊಸ ಬಿಲ್ಡಿಂಗ್ ಕಟ್ಟೋರು ನನ್ನ ಹತ್ರ ಬರ್ತಾ ಇದ್ರು. ಕಾರಣ, ಇಷ್ಟೇ ಪ್ರಮಾಣದಲ್ಲಿ ಸ್ಫೋಟಕ ವಸ್ತುಗಳನ್ನ ಇಟ್ಟರೆ ಅದು ಸಿಡಿದು ಪಕ್ಕದ ಬಿಲ್ಡಿಂಗ್ಸ್ಗೆ ಯಾವುದೇ ಅಪಾಯ ಆಗ್ತಿರಲಿಲ್ಲ, ಮತ್ತು ಖರ್ಚು ತುಂಬಾ ಕಡಿಮೆ ಆಗ್ತಿತ್ತು. ಹೀಗಾಗಿ ನನಗೆ ಡಿಮ್ಯಾಂಡು ಜಾಸ್ತಿ ಇತ್ತು. ಹಾಗೆ ನನ್ನ ಹೆಂಡತಿ ವರ್ಷ ಡಾಕ್ಟರ್ ಆಗಿ ಅವಳು ತುಂಬಾ ಬಿಸಿಯಾಗಿರ್ತಿದ್ಲು. ನಮಗೆ ಸಿಗೋ ಸ್ವಲ್ಪ ಸಮಯದಲ್ಲಿ ಅನ್ಯೋನ್ಯವಾಗಿರ್ತಿದ್ವಿ. ಇದೇನೇ ಇದು? ಏನ್ರಿ ಇದು? ಮನೆಗೆ ಬಂದ್ರು ನಿಮ್ಮ ಆಫೀಸ್ ಕೆಲ್ಸನ? ಇದೇ ನನ್ನ ಲೈಫ್ ಅಂಡ್ ವೈಫ್ ಅಲ್ವೇ? ಏನಂದ್ರಿ, ಇದು ನಿಮ್ ವೈಫಾ? ಹಾಗಲ್ಲ ಕಣೆ, ಕೆಲಸ ನಾನು ಮೊದಲೇ ಹೆಂಡತಿ ಅಲ್ವಾ. ತಾಳಿ ಕಟ್ಟದ್ಮೇಲೆ ತಾನೆ ನಿನ್ನ ಮೇಲಿನ ಲೈಸೆನ್ಸ್ ನನಗೆ ಸಿಕ್ಕಿ ನೀನ್ ನನ್ನ ವೈಫ್ ಆಗಿದ್ದು. ಹೌದು, ನೀವು ನನಗೆ ನೂರಾರು ಜನರ ಮುಂದೆ ತಾಳಿ ಕಟ್ಟಿ ಲೈಸೆನ್ಸ್ ತಗೊಂಡ್ರಿ. ಆದ್ರೆ ನಿಮ್ ಮೇಲಿನ ಲೈಸೆನ್ಸ್ ನನ್ಗೆ ಇರೋದು ಅಂತ ಜನಕ್ಕೆಲ್ಲ ಹ್ಯಾಕ್ ಗೊತ್ತಾಗೋದು? ಅದಕ್ಕೆ ಅದಕ್ಕೆ ನಾನ್ ನಿಮಗೆ ತಾಳಿ ಕಟ್ಟಿ ನಿಮ್ ಲೈಫ್ ಪರ್ಮಿಟ್ ನ ನಾನ್ ತಗೋತೀನಿ. ನೋಡಿ, ಇದು ನಿಮ್ ಎದೆ ಮೇಲಿರೋವರೆಗೂ ನಾನ್ ನಿಮ್ ಮನ್ಸಲ್ಲೇ ಇರ್ತೀನಿ ಅಂತ. ಆಯ್ತು ಬಿಡಮ್ಮ, ನಾನ್ ಕಣ್ಣು ಮುಚ್ಚಿದ ಮೇಲೆ ಇದನ್ನ ನನ್ ಜೊತೆನೇ ಮಣ್ಣು ಮಾಡಿ ಅಂತ ವಿಲ್ ಬರ್ದಿರ್ತೀನಿ. ಏನ್ರಿ ಇಂತ ಮಾತಾಡ್ತೀರಾ? ಬಿಡ್ತೋನೆ ಬಿಡ್ತು ಬಿಡ್ತು ಬಿಡ್ತು. ಬಾಳಲ್ಲಿ ನಾನು ನಿನ್ನ ಸಂಗಾತಿಯಾದೆನಂತೆ, ಬಾಳಲ್ಲಿ ಹಾಡು
ಜೊತೆ ಸೇರೋ ಹಕ್ಕಿಯಂತೆ ಬಾಳಲ್ಲಿ ನಾನು ನಿನ್ನ ಸಂಗಾತಿಯಾದೇನಂತೆ ದೀನಾಳಿಗೆ ಸುವಾಳಿಗೆ ಉಸಿರೆ ಉಸಿರೆ ಮೆಲ್ಲುಸಿರೆ ಪ್ರೀತಿಯ ಸಂಗೀತ ಹಾಡುತ್ತಿರೆ ಈ ಬಾಳೆ ಸುಂದರ ಎದೆ ತುಂಬ ಶ್ರಾವಣ ಸುಖದಡಿರ ತೋರಣ ಉಸಿರೆ ಉಸಿರೆ ಮೆಲ್ಲುಸಿರೆ ಪ್ರೀತಿಯ ಸಂಗೀತ ಹಾಡುತ್ತಿರೆ ಬರ್ಬೇಕಾದ್ರೆ ಯಾರು ಬಲವಂತವಾಗಿ ಹೇಳ್ಕೊಂಡು ಹೋಗಿ ಯಾರು ಸುದೀಪ್ ರೈ ಪ್ರದೀಪ್ ರೈ ಸೋಮರಾಜ್ ಏನೋ ಆಗಿದ್ದ ಆಗೋಯ್ತು ಇನ್ ಕೋರ್ಟ್ ಕಚೇರಿ ಅನ್ಕೊಂಡು ಇರೋ ಮನಾನು ಹರಾಜ ಕೊಡೋದ್ ಬೇಡ ಅಂತ ಎಷ್ಟ್ ಹೇಳಿದ್ರು ನನ್ನ ಹೆಂಡತಿ ಕೇಳ್ತಾ ಇಲ್ಲಮ್ಮ ಸ್ವಲ್ಪ ನೀವಾದ್ರೂ ಹೇಳಿ ಅಮ್ಮ ಹೀಗ್ ನೀವೆಲ್ಲ ಮರ್ಯಾದೆ ಹೇದ್ರಿ ನೋವನ್ನ ಮನ್ಸಲ್ಲೇ ಇಟ್ಕೊಂಡು ಅನ್ಭವಿಸ್ತಿರೋದಿಲ್ಲೇ ಹೆಣ್ಮಕ್ಳು ಮಾನ ಮೂರ್ ಕಾಸಿಗೆ ಹರಾಜ್ ಆಗ್ತಿರೋದು ಡೋಂಟ್ ವರಿ ಈ ಕೇಸ್ ನಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ನೀವು ಬೇಡ ಅಂದ್ರು ನಾನ್ ಬಿಡೋಲ್ಲ ಸಿಸ್ಟರ್ ಡಾಕ್ಟರ್ ವರ್ಷ ಅಂದ್ರೆ ನಾನೇ ನಾನು ದಯಾನಂದ್ ರಾಯ್ ಬಸವರಾಜ್ ಪಾಟೀಲ್ ಅಡ್ವೊಕೇಟ್ ವಾಸುದೇವ್ ರಾಯ್ಕರ್ ಬಂದ ಕಾರಣ ನೀನ್ ಕೊಡೋ ರಿಪೋರ್ಟ್ ಮೇಲೆ ನಮ್ಮ ಹುಡುಗರ ಭವಿಷ್ಯ ಇದೆ ನಿಮ್ ಹುಡುಗರ ಭವಿಷ್ಯ ಇಲ್ಲಿಲ್ಲ ಜೈಲಲ್ಲಿ ಅದಾಗಬಾರ್ದು ಅದಕ್ಕೆ ಎಷ್ಟು ಹಣ ಬೇಕಾದ್ರೂ ಖರ್ಚು ಮಾಡೋದಕ್ಕೆ ನಾವು ರೆಡಿ ಹೆಣ್ಣಿನ ಶೀಲನ ಮಾರ್ಕೊಂಡು ಬದುಕು ಅಂತ ಡಾಕ್ಟರ್ ನಾನಲ್ಲ ಅದಕ್ಕೆ ಅಂತ ಬೇರೆಯವರಿದ್ದಾರೆ ಮೇಡಮ್ ನಿಮಗೆ ನಮ್ಮ ವಿಷಯ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಅಶೋಕ ಸ್ತಂಭದಲ್ಲಿ ಯಾವ ಕಡೆಯಿಂದ ನೋಡಿದ್ರು ಮೂರ್ ಸಿಂಹ ತಲೆ ಇರುತ್ತೆ ಅದೇ ನಾವು ನಾಲ್ಕನೇದೇ ಕಾನೂನು ಅದು ಭಯದಿಂದ ನಮ್ಮ ಹಿಂದೆ ಔತ್ಕೊಂಡಿದೆ ನಿನ್ಗೆ ಎಷ್ಟು ಹಣ ಬೇಕು ಕೇಳು ಯುವರ್ ಮನಿ ಇಸ್ ಮೈ ಫುಟ್ ಇಷ್ಟು ಬುದ್ಧಿ ಹೇಳದ ಮೇಲೆ ಬಂಡ ಹೆಜ್ಜೆ ಇಟ್ರೆ ಪರಿಣಾಮ ನೆಟ್ಟಗಿರಕ್ಕಿಲ್ಲ ಏನು ಹೆದರ್ಸ್ತಾ ಇದ್ದೀರಾ ಎಚ್ಚರಿಸ್ತಾ ಇದೀವಿ ಜಸ್ಟ್ ನಿನ್ಗೊಂದು ಆಪ್ಷನ್ ಅಷ್ಟೇ ಒಪ್ಕೊಂಡ್ರೆ ಓಕೆ ಇಲ್ಲ ಅಂದ್ರೆ ನಮ್ಮ ಹುಡುಗರಿಗೋಸ್ಕರ ಕಾನೂನೇ ಬದಲಾಯಿಸಬೇಕಾಗುತ್ತೆ ಕಾನೂನ ಬದಲಾಯಿಸಬಹುದು ಮನಸ್ಸಾಕ್ಷಿ ಇರೋದನ್ನ ಬದಲಾಯಿಸಕ್ಕಾಗಲ್ಲ ಮೈಂಡ್ ಇಟ್ ಇದೇ ಕೊನೆ ಮಾತಾ ಎಸ್ ಅಂಡ್ ನೌ ಗೆಟ್ ಲಾಸ್ಟ್ ಗಾಡ್ ಬ್ಲೆಸ್ ಯು ಯಾರು ನೀವು ನನ್ನಿಂದ ಏನಾಗಬೇಕು ನಾವಿಬ್ರು ದಯಾನಂದ್ ರೈ ತಮ್ಮಂದ್ರು ಇವ್ರು ನಮ್ಮ ಫ್ರೆಂಡ್ ಸೋಮರಾಜ್ ಈಗ ನಮ್ಮ ಮಾನ ಪ್ರಾಣ ಎಲ್ಲ ನಿಮ್ಮ ಮಿಸಸ್ ಕೈಲಿದೆ ಸರ್ ಲುಕ್ ನೀನು ಒಗಟಾಗಿ ಮಾತಾಡಿದ್ರೆ ನನಗೆ ಅರ್ಥ ಆಗಲ್ಲ ವಿಷಯ ಏನು ಅಂತ ನೇರವಾಗಿ ಹೇಳು ಅದರ್ವೈಸ್ ಡೋಂಟ್ ವೇಸ್ಟ್ ಮೈ ಟೈಮ್ ಸರ್ ಸರ್ ಪ್ಲೀಸ್ ನಮ್ಮ ಮಾತು ಕೇಳಿ ಸರ್ ನಮ್ಮ ಏರಿಯಾದಲ್ಲಿ ಸುಮಿತ್ರನ್ನ ಹುಡುಗಿ ಇದ್ದಾಳೆ ಹೆಸರು ತಕ್ಕಾಗೆ ರೂಪಾಗಿದ್ದಾಳೆ ಆದ್ರೆ ಪಕ್ಕ ಪ್ರಾಸ್ಟಿಟ್ಯೂಟ್ ಏನೋ ವಯಸ್ಸು ನಾವು ತಪ್ಪು ಮಾಡ್ಬಿಟ್ವಿ ಅದಕ್ಕೆ ಅದಕ್ಕೆ ಅವರಪ್ಪ 10 ಲಕ್ಷ ರೂಪಾಯಿ ಕೊಡಲಿಲ್ಲ ಅಂದ್ರೆ ನಿಮ್ಮ ಮಾನನ ಬೀದಿಲಿ ಹರಾಜ್ ಹಾಕ್ತಿವಿ ಅಂತ ಹೇಳಿ ಅವಳನ್ನ ನಾವೇ ರೇಪ್ ಮಾಡಿದೀವಿ ಅಂತಾನು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿದ್ದಾರೆ ಹಾಗಂತ ಸರ್ಟಿಫಿಕೇಟ್ ಕೊಟ್ಟಿರೋದು ನಿಮ್ ಮಿಸ್ಸಸ್ ನೀವು ಹೇಳೋದು ಹೇಗ್ರಿ ನಂಬೋದು ಮರ್ಯಾದಸ್ತರು ಮಾಡೋ ಕೆಲಸ ಏನು ನೀವು ಮಾಡ್ಲಿಲ್ವಲ್ಲ ನಾವು ತಪ್ಪು ಮಾಡಿದ್ವಿ ನಿಜ ಸರ್ ಆದ್ರೆ ಇದೆಲ್ಲ ಕೋರ್ಟ್ವರೆಗೂ ಬಂದು ನಮ್ಮ ಹಿರಿಯರಿಗೆ ಸಮಾಜಕ್ಕೆ ಗೊತ್ತಾದ್ರೆ ನಮ್ಮ ಭವಿಷ್ಯನೇ ಸ್ಪಾಯಲ್ ಆಗುತ್ತೆ ಸರ್ ಕಾಪಾಡಿ ಸರ್ ನೋಡಿ ನಮ್ಮ ಮೆಸೇಜ್ ಹತ್ರ ಇದ್ರ ಬಗ್ಗೆ ಮಾತಾಡ್ತೇನೆ ಈಗ ಹೋಗಿ ಏನ್ ಹೇಳ್ತಾರೆ ನೀವು ನಿಮ್ಗೆ ವಿಷಯ ಏನು ಗೊತ್ತಾ ಹಾಗಲ್ಲಮ್ಮ ವರ್ಷ ಅದು ರೇಪ್ ಅಂತ ಹೇಗೆ ಹೇಳ್ತೀಯಾ ಅದು ಅಲ್ಲದೆ ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಮೆಡಿಕಲ್ ಟೆಸ್ಟ್ ಮಾಡಿ ಸಾಕ್ಷಿಗಳು ಸಿಕ್ಕಿದ ಮೇಲೇನೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು ನೋಡ ವರ್ಷ ಅವಳ ಕ್ಯಾರೆಕ್ಟರ್ ಹೇಗಿತ್ತು ಏನೋ ಯಾರು ಗೊತ್ತು ಕ್ಯಾರೆಕ್ಟರ್ ಸರಿ ಇಲ್ದಿದ್ರೆ ಅವಳ ಮೈ ಮೇಲೆ ಆ ಗಾಯ ಇರ್ತಿರ್ಲಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಬರ್ದಿರೋ ರಿಪೋರ್ಟ್ ನ ಚೇಂಜ್ ಮಾಡಿಂತ ಅವ್ರು ಬಂದು ನನ್ನ ಹೆದರ್ಸ್ತಿರ್ಲಿಲ್ಲ ಹೆದರ್ಸ್ತಾರ ಯಾರು ಇನ್ಯಾರು ರೇಪ್ ಮಾಡಿದ ಪ್ರದೀಪ್ ರೈ ಸುದೀಪ್ ರೈ ಅವ್ರ ಅಣ್ಣ ದಯಾನಂದ್ ರೈ ಲಾಯರ್ ರಾಯ್ಕರ್ ಹಾಗೂ ಎಂಎಲ್ಎ ಪಾಟೀಲ್ ಹೆಣ್ಣು ಅಂದ್ರೆ ತಿಂದು ಬಿಸಾಕೋ ಎಂಜಲೇ ಅನ್ಕೊಂಡಿದ್ದಾರೆ ಅವರು ಮತ್ತೆ ಇದನ್ನ ನೀನ್ ನನ್ಗೆ ಹೇಳಲೇ ಇಲ್ಲ ವಿಷಯ ಗೊತ್ತಿಲ್ಲದ ಮೇಲೆ ಯಾಕೆ ಸಪೋರ್ಟ್ ಮಾಡಿದ್ರಿ ನೀವು ನಾನೆಲ್ಲೇ ಸಪೋರ್ಟ್ ಮಾಡಿದೆ ಸಪೋರ್ಟ್ ಮಾಡದೇ ಇದ್ಮೇಲೆ ಯಾಕೆ ನನ್ನ ಹತ್ರ ಡಿಸ್ಕಸ್ ಮಾಡ್ಬೇಕಾಗಿತ್ತು ನಾನು ಯಾವತ್ತಾದ್ರೂ ನಿಮ್ಮ ಪ್ರೊಫೆಷನ್ ಅಲ್ಲಿ ತಲೆ ಹಾಕಿದ್ದೀನಾ ಓಕೆ ಓಕೆ ಐ ಆಮ್ ಸಾರಿ ಇನ್ನೊಂದ್ಸಲ ಈ ವಿಷಯ ರಿಪೀಟ್ ಆಗಲ್ಲ ಐ ಪ್ರಾಮಿಸ್ ನೋಡು ಊಟ ಮಾಡೋಣ ಬಾ ಬೇರೆ ವಿಷಯದಲ್ಲಿ ನಾವ್ಯಾಕೆ ಜಗಳ ಆಡ್ಬೇಕು ಲೋಕಕ್ಕೆಲ್ಲ ಬೇಡ ಊಟ ಮಾಡೋಣ ಬಾ ಈ ಫೋನ್ ಟೈಮ್ ಸೆನ್ಸ್ ಇರಲ್ಲ ಕಣ ಹಲೋ ಇದಾರ ಇದಾರೆ ನಿನಗೆ ಹಾಸ್ಪಿಟಲ್ ಇಂದ ಹಲೋ ಡಾಕ್ಟರ್
ಅರ್ಜೆಂಟ್ ಒಂದು ಡೆಲಿವರಿ ಕೇಸ್ ಬಂದಿದೆ. ನೈಟ್ ಡ್ಯೂಟಿ ಡಾಕ್ಟರ್ ಒಬ್ರು ಬಂದಿಲ್ಲ. ಪ್ಲೀಸ್ ಬೇಗ ಬನ್ನಿ, ಇಲ್ಲ ಅಂದ್ರೆ ಆ ಪೇಷಂಟ್ ಸಾಯೋ ಸ್ಥಿತಿಯಲ್ಲಿದೆ. ಸರಿ, ನಾನು ಈಗಲೇ ಬರ್ತೀನಿ. ಏನಂತೆ? ಡೆಲಿವರಿ ಕೇಸ್ ಅಂತೆ, ತುಂಬಾ ಅರ್ಜೆಂಟ್, ನಾನು ಹೋಗ್ಬೇಕು. ಹೌದಾ, ನಡಿ ನಾನು ಬರ್ತೀನಿ. ಬೇಡ ರೀ, ರಾತ್ರಿ ಎಷ್ಟೊತ್ತಾಗುತ್ತೋ ಏನೋ, ನೀವು ರೆಸ್ಟ್ ತಗೊಳ್ಳಿ. ನೋಡು, ಈಗಲೇ ರಾತ್ರಿ 10 ಗಂಟೆ ಆಗಿದೆ, ಹೇಗೂ ನೀನಿಲ್ಲದೆ ನಿದ್ದೆ ಬರಲ್ಲ. ನಡಿ ನಡಿ. ಡಾಕ್ಟರ್, ಆಪರೇಷನ್ ಥಿಯೇಟರ್ ಅಲ್ಲಿ ಎಲ್ಲ ರೆಡಿಯಾಗಿದೆ. ಗುಡ್. ಅಸಿಸ್ಟ್ ಮಾಡಕ್ಕೆ ಯಾರಿದ್ದಾರೆ? ನಾನು ಬರ್ತೀನಿ, ಜೊತೆಲಿ ಕಮಲನು ಬರ್ತಾರೆ. ಓಕೆ ರೀ, ನೀವು ಇಲ್ಲೇ ಕೂತಿರಿ, ನಾನು ಬೇಗ ಬಂದ್ಬಿಡ್ತೀನಿ. ನೋಡಿ ಶರತ್, ಸಾಯೋದು ಹೇಡಿಗಳ ಲಕ್ಷಣ. ಅದಕ್ಕೆ ಸರ್, ಇಷ್ಟ ಇಲ್ದಿದ್ರು ಇನ್ನೂ ಬದುಕಿದ್ದೀನಿ. ಕಣ್ಮುಚ್ಚಿದ್ರೆ ಅವಳೇ ಬರ್ತಾಳೆ. ಅವಳು ಬರೀ ನನ್ನ ಹೆಂಡತಿ ಆಗಿರ್ಲಿಲ್ಲ, ಶಿ ವಾಸ್ ಎವ್ರಿಥಿಂಗ್ ಇನ್ ಮೈ ಲೈಫ್. ಅವಳು ನನ್ನ ಮಗಳ ತರ ಇದ್ಲು, ಈ ಹಾಸ್ಪಿಟಲ್ಗೆ ಶಕ್ತಿಯಾಗಿದ್ಲು. ಅವಳನ್ನು ಕಳ್ಕೊಂಡು ನಾನು ಎಷ್ಟು ಸಂಕಟ ಪಡ್ತಾ ಇದ್ದೀನಿ ಗೊತ್ತಾ? ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಅಪರಾಧಿಗಳಿಗೆ ಶಿಕ್ಷೆ ಆಗ್ಲೇಬೇಕು. ಈ ಕೇಸಿಗೆ ಸಂಬಂಧಪಟ್ಟ ಎಲ್ಲಾ ರೀತಿ ಸಹಾಯನೂ ನಾನು ಮಾಡ್ತೀನಿ. ಮಿಸ್ಟರ್ ಶರತ್, ಎಲ್ಲಾ ಸಾಕ್ಷಿ ಆಧಾರಗಳು ನಿಮ್ಮ ಪರವಾಗಿ ಬಲವಾಗಿರೋದ್ರಿಂದ ನಿಮಗೆ ಖಂಡಿತ ನ್ಯಾಯ ಸಿಗುತ್ತೆ. ಆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗೇ ಆಗುತ್ತೆ. ಯು ಡೋಂಟ್ ವರಿ, ಐ ಆಮ್ ವಿತ್ ಯು. ಥ್ಯಾಂಕ್ ಯು ಸರ್. ಯುವರ್ ಆನರ್, ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರುವ ಪ್ರದೀಪ್ ರೈ, ಸುದೀಪ್ ರೈ ಮತ್ತು ಸೋಮರಾಜ್, ಸುಮಿತ್ರ ಅನ್ನೋ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ನಿಜ ಅಂತ ಡಾಕ್ಟರ್ ವರ್ಷ ಅವರ ಮೆಡಿಕಲ್ ರಿಪೋರ್ಟ್ ಇಂದ ಕನ್ಫರ್ಮ್ ಆಗಿದೆ. ಈ ವಿಷಯ ಗೊತ್ತಾಗಿ ಇವರಣ್ಣ ದಯಾನಂದ್ ರೈ, ಬಸವರಾಜ್ ಪಾಟೀಲ್ ಮತ್ತು ವಾಸುದೇವ್ ರಾಯ್ಕ ಜೊತೆಗೂಡಿ ಡಾಕ್ಟರ್ ವರ್ಷ ಅನ್ನ ಹೆದರಿಸಿದ್ದಾರೆ. ಐ ಆಬ್ಜೆಕ್ಟ್ ಯುವರ್ ಆನರ್. ನನ್ನ ಕೊಲಿಗೂ ನನ್ನ ಮೇಲೆ ಸುಳ್ಳು ಅಪವಾದ ಹೊರಿಸ್ತಿದ್ದಾರೆ. ಅಬ್ಜೆಕ್ಷನ್ ಓವರ್ ರೋಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಈ ದಯಾನಂದ್ ರೈ ಹಾಕಿದ ಬೆದರಿಕೆಗೆ ಡಾಕ್ಟರ್ ವರ್ಷ ಹೆದರದೇ ಇದ್ದಾಗ ಅವ್ರನ್ನ ಮೋಸದಿಂದ ಆಸ್ಪತ್ರೆ ಕರೆಸಿ ಇದೇ ಹುಡುಗರಿಂದ ಅತ್ಯಾಚಾರ ಮಾಡಿಸಿ ಕೊಲೆ ಮಾಡಿದ್ದಾರೆ. ಈ ಅತ್ಯಾಚಾರ ಹಾಗೂ ಕೊಲೆಗೆ ಸಂಬಂಧಪಟ್ಟ ಸಾಕ್ಷಿ ಆಧಾರಗಳು ನಿಮಗೆ ಕೊಟ್ಟರೋ ಫೈಲ್ನಲ್ಲಿವೆ. ಯುವರ್ ಆನರ್, ಡಾಕ್ಟರ್ ವರ್ಷ ಹಾಗೂ ಕುಮಾರಿ ಸುಮಿತ್ರಾರವರನ್ನ ನನ್ನ ಕಕ್ಷಿದಾರರು ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಅಪವಾದ ಹೊರಿಸಿದ್ದಾರೆ. ಆದರೆ ಸತ್ಯಾಸತ್ಯ ಏನು ಅಂತ ತಿಳ್ಕೋಬೇಕಾದ್ರೆ ನಾನು ಸುಮಿತ್ರಾರವರ ಕೆಲವು ಪ್ರಶ್ನೆ ಕೇಳೋದಕ್ಕೆ ತಾವು ಅನುಮತಿ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ನಿನ್ನ ಹೆಸರೇನಮ್ಮ? ಸುಮಿತ್ರ. ಸುಮಿತ್ರ, ಎದುರುಗಡೆ ನಿಂತಿರಲ್ಲ ಹುಡುಗರು, ಅವ್ರ ಪರಿಚಯ ನಿನಗಿದೆಯಾ? ಇದೆ. ಹಾಗೆ ಹೀಗೆ ಮೌನವಾಗಿದ್ರೆ ಹಾಗೆ ಉತ್ತರ ಕೊಡು. ಹಾಗೆ ಹಾಗೆ ನಾನು ಹೇಳ್ತೀನಿ. ನೀವೇನ್ ಹೇಳದಿದ್ರು ಕಟ್ಕಟೆಲ್ ಬಂದ್ ಹೇಳಿ.
ಪರಿಚಯ? ಈಕೆ ತಂದೆ ಸುಬ್ರಹ್ಮಣ್ಯ ಅಂತ. ಇವ್ರು ಮೂವರು ಆಗಾಗ ನಮ್ಮ ಮನೆಗೆ ಬರ್ತಾ ಇದ್ರು. ಯಾಕೆ? ನಮ್ಮ ಜನಾಂಗದಲ್ಲಿ ಬಸವೀರು ಅಂತಿದ್ದಾರೆ, ನಾವು ಆ ಗುಂಪಿಗೆ ಸೇರಿದವರು. ನನ್ನ ಮಗಳು ಆ ಕಸುಬೆ ಮಾಡ್ತಿರೋದು. ಅಂದ್ರೆ ವೃತ್ತಿಯಲ್ಲಿ ವೇಷಿ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ನೀವಿನ್ ಹೋಗ್ಬೋದು ಯುವರ್ ಆನರ್. ಸುಮಿತ್ರಾ ಅನ್ನೋ ಹುಡುಗಿ ವೃತ್ತಿಪರ ವೇಷಿ ಅಂದ ಮೇಲೆ ಅವಳ ಅತ್ಯಾಚಾರ ಆಗಿದೆ ಅಂತ ಹೇಳೋದೇ ಒಂದು ಕಟ್ಟುಕತೆ. ಡಾಕ್ಟರ್ ವರ್ಷಾರವರು ಇಂತಹ ಕಟ್ಟುಕತೆಗಳಿಗೆ ಸುಳ್ಳು ಆರೋಪ ಬರೆದು ಶ್ರೀಮಂತರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಮಾಡ್ತಿದ್ರು. ಡಾಕ್ಟರ್ ವರ್ಷಾರವರು ಈ ರೀತಿ ಸಂಪಾದನೆ ಮಾಡ್ತಿದ್ರು ಅಂತ ನಮ್ಮ ಗೆಳೆಯ ಅವರ ಮೇಲೆ ಸುಳ್ಳು ಅಪಾದ ಹೊರಿಸ್ತಾ ಇದ್ದಾರೆ. ಬೀಂಗ್ ಎ ಪ್ರೊಫೆಷನಲ್ ಡಾಕ್ಟರ್, ಅವರ ಸ್ಥಾನಮಾನ ಏನು, ಸಮಾಜದಲ್ಲಿ ಏನ್ ಗೌರವ ಇದೆ ಅನ್ನೋದಕ್ಕೆ ಬಲವಾದ ಸಾಕ್ಷಿಗಳಿವೆ. ಅದರಲ್ಲಿ ಒಬ್ರು ಡಾಕ್ಟರ್ ಗಂಗಾಧರ್. ಹೇಳಿ ಡಾಕ್ಟರ್. ವರ್ಷಿನ ನನ್ನ ಮಗಳು ತರ ನೋಡ್ತಾ ಇದ್ದೆ. ಅವಳ ಕೈಗುಣ ಬಹಳ ಚೆನ್ನಾಗಿತ್ತು, ಆದರೆ ನಡತೆ ಮಾತ್ರ ಸರಿ ಇರಲಿಲ್ಲ. ನಾನು ಎಷ್ಟೋ ಸಾರಿ ಅವಳು ಬುದ್ಧಿ ಹೇಳಿದ್ರು, ಅವಳು ಬದಲಾಗ್ಲಿಲ್ಲ. ಹೊತ್ತಲ್ಲದ ಹೊತ್ತಲ್ಲಿ ಯಾರ ಜೊತೆಲೋ ಬರೋಳು. ರೂಮ್ ಬಾಗಿಲು ಹಾಕೊಂಡಿದ್ರೆ ಹೊರಗಡೆ ಪೇಷಂಟ್ಸ್ ಕಾಯ್ತಿದ್ರು, ಅದ್ರ ಬಗ್ಗೆ ಕೇರೆ ಮಾಡ್ತಿರ್ಲಿಲ್ಲ. ನೋಡೋದಕ್ಕೆ ಪತಿವ್ರತೆ ತರ ಇದ್ರು, ಮಾಡ್ತಿದ್ದ ಜೀವನ ಮಾತ್ರ ಪತಿತೇದು. ನೋ, ಇದೆಲ್ಲ ಸುಳ್ಳು. ನನ್ನ ಹೆಂಡತಿ ಅಂತ ಅವಳಲ್ಲ, ನನ್ನ ಮಾತು ನಂಬಿ. ಸೈಲೆನ್ಸ್. ಇದನ್ನೆಲ್ಲ ಕೇಳಿದ್ರೆ ಇದೊಂದು ಕಟ್ಟು ಕತೆ, ಇದಕ್ಕೆ ತಲೆನೂ ಇಲ್ಲ ಬುಡನೂ ಇಲ್ಲ ಅನ್ನೋದು ಅರ್ಥವಾಗುತ್ತೆ. ಇದನ್ನೆಲ್ಲ ವಿಮರ್ಶೆ ಮಾಡಿ ನೋಡಿದಾಗ ನನ್ನ ಕಕ್ಷಿದಾರರು ನಿರಪರಾಧಿಗಳು ಅಂತೂ ಅರ್ಥವಾಗುತ್ತೆ. ಇದನ್ನು ಪರಿಶೀಲಿಸಿ ಇವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ತಮ್ಮನ್ನ ನಾನು ಬೇಡ್ಕೊಳ್ತೇನೆ. ಐ ಆಮ್ ವೆರಿ ಸಾರಿ ಮೈ ಡಿಯರ್ ಕಲೀಗ್. ಇದೊಂದು ಕಟ್ಟು ಕತೆ, ಕೇಸಲ್ಲಿಗೆ ಮುಗೀತು ಅಂತ ನೀವೇ ಡಿಸೈಡ್ ಮಾಡಿದ್ರೆ ಹೇಗೆ? ನ್ಯಾಯಾಲಯ ಇದೆ. ಯುವರ್ ಆನರ್, ಈ ಕೇಸ್ಗೆ ಸಂಬಂಧಪಟ್ಟ ಇನ್ನೊಂದು ಮುಖ್ಯವಾದ ಸಾಕ್ಷಿ ಹಾಸ್ಪಿಟಲ್ ನರ್ಸ್ ಲಿಲಿ ಬೆಸಂತ್, ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಅಂತ ಕೇಳ್ಕೊತೇನೆ. ಲಿಲಿ ಬೆಸಂತ್, ಲಿಲಿ ಬೆಸಂತ್, ಲಿಲಿ ಬೆಸಂತ್. ಹೇಳಿ ಮಾ. ಅವತ್ತು ವರ್ಷ ಅವರೇ ನನ್ನ ಕೈಯಿಂದ ಫೋನ್ ಮಾಡಿಸಿ ಆಸ್ಪತ್ರೆಗೆ ಬರೋ ಹಾಗೆ ಮಾಡಿಕೊಂಡ್ರು. ಆಪರೇಷನ್ ಮಾಡಬೇಕು ಅಂತ ಹೇಳಿ ಗಂಡನ್ನ ಕೂರಿಸಿ ಒಳಗಡೆ ಹೋದ್ರು. ಒಳಗಡೆ ಒಬ್ಬ ಹುಡುಗ ಕೂತಿದ್ದ. ಕೇಳಿದ್ದಕ್ಕೆ ನನಗೆ 100 ರೂಪೀಸ್ ಟಿಪ್ಸ್ ಕೊಟ್ಟು ನಮ್ಮ ಯಜಮಾನರು ಕೇಳಿದ್ರೆ ಒಳಗಡೆ ಆಪರೇಷನ್ ನಡೀತಾ ಇದೆ ಅಂತ ಹೇಳು ಅಂದ್ರು. ವಾದ ಪ್ರತಿವಾದಗಳನ್ನು ಪರಿಶೀಲಿಸಿದ ನಂತರ ಶರತ್ ಮಾಡಿದ ಆರೋಪವು ಹುರುಳಿಲೆದ್ದು ಎಂಬುದು ಸಾಬೀತಾಗಿರುವುದರಿಂದ ಪ್ರದೀಪ್ ರಾಯ್, ಸುದೀಪ್ ರಾಯ್ ಹಾಗೂ ಸೋಮರಾಜ್ ಅವರನ್ನು ನಿರಪರಾಧಿಗಳು ಎಂದು ಪರಿಗಣಿಸಿ ಬಿಡುಗಡೆ ಮಾಡಲಾಗಿದೆ. ಸಾಯೋದಕ್ಕಿಂತ ಮುಂಚೆ ಈ ಲೆಟರ್ ತಮಗೆ ತಲುಪಿಸಿ ಅಂತ ಹೇಳಿದ್ರು. ನಮ್ಮ ಈ ಸಾವಿಗೆ ಯಾರೂ ಕಾರಣರಲ್ಲ, ಆದರೂ ಸಾಯುವ ಮುಂಚೆ ಒಂದು ಸತ್ಯವನ್ನು ಹೇಳುತ್ತಿದ್ದೇನೆ. ಟ್ರಾಯ್ಕರ್, ಪಾಟೀಲ್ ಹಾಗೂ ದಯಾನಂದ್ ರೈಯವರು ನನ್ನ ಹೆಂಡತಿಯನ್ನು ಕಿಡ್ನಾಪ್ ಮಾಡಿ ಕೋರ್ಟ್ನಲ್ಲಿ ನನ್ನ ಮಗಳು ವೇಶಿ ಅಂತ ಹೇಳಿದ್ರೆ ನನ್ನ ಹೆಂಡತಿಯನ್ನು ಕೊಲ್ಲುವುದಾಗಿ ಹೆದರ್ತಿದ್ರು. ವಿಧಿ ಇಲ್ಲದೆ ಸುಳ್ಳು ಸಾಕ್ಷಿ ಹೇಳಬೇಕಾಯ್ತು. ಜನ ಎಲ್ಲ ನನ್ನ ಮಗಳನ್ನು ವೇಶಿಯೇ, ನನ್ನ ತಲೆ ಹಿಡ್ಕ ಅಂತ ಕೇಳಿ ಮಾಡಿದ್ರಿಂದ ನಾವು ಈ ನಿರ್ಧಾರಕ್ಕೆ ಬಂದ್ವಿ. ಸಾಕ್ಷಿ ಬರೀ ಕಾನೂನು ನ್ಯಾಯನ ಗೆಲ್ಲುತ್ತೆ, ಸತ್ಯನ ಗೆಲ್ಲೋ ಶಕ್ತಿ ಇಲ್ಲ, ಇನ್ನಿವ್ರಿಗೆ ಶಿಕ್ಷೆ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಕಾನೂನು ನ್ಯಾಯ ಧರ್ಮ ಭಿಕ್ಷಕರ ತಟ್ಟೆಯಲ್ಲಿ ಬಿಡೋ ಚಿಲ್ಲರೆ ಕಾಸ ಸಮಾನ, ಇನ್ನಿವ್ರನ್ನ ಮಟ್ಟ ಹಾಕಕ್ಕಾಗಲ್ಲ ಅಂತಾನೆ ಚಾಕ್ ಕಟ್ಟಿದ್ದು. ನಾನು ಮತ್ತೆ ಹೊರಗೆ ಬಂದು ಹೊಸ ಜೀವನ ಪ್ರಾರಂಭ ಮಾಡ್ತೀನಿ ಅನ್ನೋ ಆಸೆ ಅಂತೂ ಇಲ್ಲ. ನನ್ನ ಕಷ್ಟ 4 ಜನಕ್ಕೆ ಹೇಳ್ಕೊಳಕ್ ಅವಕಾಶ ಮಾಡಿಕೊಟ್ಟು ನನ್ನ ನೋವಲ್ಲಿ ಭಾಗಿಯಾದ್ರಲ್ಲ, ಅಷ್ಟೇ ಸಾಕು. ಹಲೋ
ವೀಕ್ಷಕರೇ, ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಶರತ್ನ ಒಳ್ಳೆ ಮನಸ್ಸಿನಿಂದ ಈ ಕೇಸ್ಗೆ ಒಂದು ಆಶಾಕಿರಣ ಉಂಟು ಮಾಡಿದೆ. 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಉದ್ದೇಶ ನಿಜ ಆಗೋ ಹಾಗಿದೆ. ಈ ಕೇಸ್ನ ಮರುಪರಿಶೀಲನೆಗೋಸ್ಕರ ಕೋರ್ಟ್ ಮುಂದೆ ತರ್ತಾ ಇದ್ದೀನಿ, ಅದು ಸಾಕ್ಷಿ ಸಮೇತ. ಯುವರ್ ಆನರ್, ಒಮ್ಮೆ ಸತ್ತು ಸುಡುಗಾಡು ಸೇರಿದ ಶವಾನ ಕಿತ್ಕೊಂಡು ಬಂದೋದಕ್ಕೆ ಜೀವ ತುಂಬ್ತೀವಿ ಅನ್ನೋದು ಮೂರ್ಖತನ. ಅದೇ ರೀತಿ ಒಮ್ಮೆ ಕೋರ್ಟಿನಲ್ಲಿ ತೀರ್ಪುಕೊಂಡಿದ್ದ ಕೇಸನ್ನ ರೀಓಪನ್ ಮಾಡ್ತೀವಿ ಅನ್ನೋದು ಇನ್ನೂ ಮೂರ್ಖತನ. ಅಂತ ಒಂದು ಸಾಹಸವನ್ನ ನಮ್ಮ ಸಮಾಜ ಸೇವಕಿ ಭಾರತೀ ದೇವಿಯವರು ಮಾಡ್ತಿದ್ದಾರೆ. ಇದು ಕೋರ್ಟಿಗೆ ಅವಮರ್ಯಾದೆ ಅಂತ ನನ್ನ ಭಾವನೆ. ಯುವರ್ ಆನರ್, ಈ ಕೇಸ್ಗೆ ಸಂಬಂಧಪಟ್ಟ ಕೆಲವು ಮುಖ್ಯವಾದ ಸಾಕ್ಷಿಗಳನ್ನ ಹೆದರ್ಸಿ ಬೆದರ್ಸಿ ಹಣದ ಆಮಿಷ ತೋರಿಸಿ ಈ ಕೇಸನ್ನ ಉಲ್ಟಾ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ನನ್ನ ಗೆಳೆಯ ವಾಸುದೇವ್ ರಾಯ್ಕರ್. ಆದರೆ ಇವರಲ್ಲಿ ಒಬ್ಬರಾದ ನರ್ಸ್ ತಮ್ಮ ತಪ್ಪನ್ನ ತಿದ್ದುಕೊಂಡು ಪ್ರಾಯಶ್ಚಿತ್ತಕ್ಕೋಸ್ಕರ ನ್ಯಾಯಾಲಯದ ಮುಂದೆ ನಿಜ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಮಿ, ನಾನು ಜನತಾ ಟಿವಿ ಲೈವ್ ರಿಲೇನಲ್ಲಿ ಶರತ್ ಅವರ ಸಂದರ್ಶನ ನೋಡಿದೆ. ಆಗ ನಾನು ಮಾಡಿದ ಅನ್ಯಾಯ ನನಗೆ ಅರ್ಥವಾಯಿತು. ಇರುವಷ್ಟು ದಿವಸವಾದರೂ ನೆಮ್ಮದಿಯಾಗಿರೋಣ ಅಂತ ತಮ್ಮುಂದೆ ಸತ್ಯ ಹೇಳ್ತಾ ಇದ್ದೀನಿ. ಸುಮಿತ್ರಾ ಅನ್ನೋ ಹುಡುಗಿನ ಪ್ರದೀಪ್ ರೈ, ಸುದೀಪ್ ರೈ, ಸೋಮರಾಜ್ ಅತ್ಯಾಚಾರ ಮಾಡಿದ್ದು ನಿಜ. ಸುಳ್ಳು ಹೇಳಿಕೆ ಕೊಡೋದಕ್ಕೆ ಡಾಕ್ಟರ್ ವರ್ಷಾರವ್ರಿಗೆ ಹಣದಾಸೆ ತೋರಿಸಿದ್ರು. ಆಕೆ ಒಪ್ಪದೇ ಇದ್ದಾಗ ತಮ್ಮ ತಮ್ಮಂದ್ರ ಕೈಯಿಂದಲೇ ಅತ್ಯಾಚಾರ ಮಾಡಿಸಿ ಸಾಯಿಸಿದ್ದು ನಿಜ. ಇದನ್ನ ಅವತ್ತು ಹೇಳಿದೆ, ಇವತ್ತು ಹೇಳದ ಕಾರಣ? ಅವತ್ತು ಸತ್ಯನ ಹೇಳಿದ್ರೆ ನನ್ನ ಮಗುನ ಕೊಲ್ತೀನಿ ಅಂತ ನೀವು ದಯಾನಂದ್ ರೈ, ಬಸವರಾಜ್ ಪಾಟೀಲ್ ಜೊತೆ ಬಂದು ಹೆದರ್ಸಿದ್ರಿ. ನಾನು ಮಾಡಿದ ತಪ್ಪಿಗೆ ದೇವರು ಆಕ್ಸಿಡೆಂಟ್ ನಲ್ಲಿ ನನ್ನ ಮಗು ಪ್ರಾಣ ನನ್ನ ಕಾಲನ್ನು ಕಿತ್ಕೊಂಡು ಸರಿಯಾದ ಶಿಕ್ಷೆ ಕೊಟ್ಟ. ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಳೋಣ ಅಂತ ಸತ್ಯ ಹೇಳೋದಕ್ಕೆ ತಮ್ಮಂದೆ ಬಂದಿದ್ದೀನಿ. ಸಾಕ್ಷಿಯ ಹೇಳಿಕೆಯನ್ನು ಆಲಿಸಿದ ನಂತರ ಡಾಕ್ಟರ್ ವರ್ಷಾರವರ ಕೊಲೆಗೆ ಪ್ರದೀಪ್ ರೈ, ಸುದೀಪ್ ರೈ ಹಾಗೂ ಸೋಮರಾಜ್ ಎಂಬುವರು ಸಾಬೀತಾಗಿದ್ದು, ಅದರಲ್ಲಿ ಇಬ್ಬರು ಈಗಾಗಲೇ ಸಾವನ್ನಪ್ಪಿದ್ದು ಬದುಕಿರುವ ಪ್ರದೀಪ್ ರೈ ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಆದೇಶ ನೀಡುತ್ತದೆ. ಮತ್ತು ಲಾಯರ್ ಹುದ್ದೆಯಲ್ಲಿದ್ದು ತಮ್ಮ ವೃತ್ತಿಯನ್ನು ದುರುಪಯೋಗಪಡಿಸಿಕೊಂಡಿದ್ದಕ್ಕಾಗಿ ರಾಯ್ಕರ್ ಅವರನ್ನು 2 ವರ್ಷಗಳ ಕಾಲ ಬಾರ್ ಕೌನ್ಸಿಲ್ನಿಂದ ವಜಾ ಮಾಡಲಾಗಿದೆ. ಅಲ್ಲದೆ ಕಾನೂನನ್ನು ಕೈಗೆ ತೆಗೆದುಕೊಂಡು ಸರಣಿ ಕೊಲೆಗಳನ್ನು ಮಾಡಿದ ಶರತ್ ಅಪರಾಧಿ ಎಂದು ಸಾಬೀತಾಗಿದ್ದರೂ ಆತ ಕೊಂದದ್ದು ಸಮಾಜಘಾತಕ ಶಕ್ತಿಗಳಾದ್ದರಿಂದ ಅವರಿಗೆ ನೀಡಿರುವ 12 ವರ್ಷಗಳ ಸಜೆಯನ್ನು ಕಡಿತಗೊಳಿಸಿ ಈಗ ಅನುಭವಿಸಿರುವ 5 ವರ್ಷಗಳ ಕಾರಾಗೃಹವಾಸವೇ ಸಾಕೆಂದು ತೀರ್ಮಾನಿಸಿ ಬಿಡುಗಡೆ ಮಾಡಲಾಗಿದೆ. ಟಿವಿ ಚಾನೆಲ್ಗಳು ಇಷ್ಟೊಂದು ಪ್ರಭಾವ ಬೀರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿಮ್ಮ ಜನತಾ ಟಿವಿಗೆ ನನ್ನ ಕೃತಜ್ಞತೆಗಳು. ಥ್ಯಾಂಕ್ ಯು ಮಿಸ್ಟರ್ ಶರತ್. ಇದುವರೆಗೂ ನಡೆದಿದ್ದನ್ನ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡಿ. ಬೈ ದ ಬೈ, ನನಗೆ ಗೊತ್ತು ನಿಮ್ಮ ಹಿಟ್ ಲಿಸ್ಟ್ ನಲ್ಲಿ ಇನ್ನೂ ಒಬ್ಬ ಬಾಕಿ ಇದ್ದಾನೆ ಅಂತ. ಅವನಿಗೆ ಶಿಕ್ಷೆ ಕೊಡೋಕೆ ಪೊಲೀಸ್ ಇದೆ, ಕಾನೂನಿದೆ, ಅದಕ್ಕಿಂತ ಹೆಚ್ಚಾಗಿ ಆ ದೇವರಿದ್ದಾನೆ. ಶರತ್, ಯಾವುದೇ ಪರಿಸ್ಥಿತಿಯಲ್ಲೂ ಕಾನೂನು ಕೈ ತಗೋಬೇಡಿ. ಆ ಯೋಚನೆ ನಿಮಗೆ ಬೇಡ ಸರ್. ಇನ್ಮೇಲೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ತಲ್ನೋವಾಗ. ಗುಡ್, ಇನ್ಮೇಲೆ ನೀವು ಹೊಸ ಜೀವನ ಪ್ರಾರಂಭ ಮಾಡಬೇಕು. ಗುಡ್ ಲಕ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ ಸರ್, ಮೇಡಮ್ ಕರೀತಿದ್ದಾರೆ. ಯೋ, ನನಗ್ಯಾಕೆ ಹೊಡಿತಾ ಇದೆಯಾ? ನೀನೊಬ್ಬ MLA ಆಗಿದ್ದಕ್ಕೆ ಹೊಡೆದೆ, ಇಲ್ಲ ಅಂದ್ರೆ ಒದ್ದ ಹಾಕ್ತಿದ್ದೆ. ಶರತ್ ಬಿಡುಗಡೆ ಆದ, ನನ್ನ ತಮ್ಮನ ಮೇಲಿದ್ದ ಕೇಸು ಸತ್ತಿದ್ದ ನರ್ಸ್ ಬದುಕು ಬಂದು ರೀಓಪನ್ ಆಗೋಯ್ತು. ಅವಳು ಹೇಳೋ ಸಾಕ್ಷಿ ಏನಾದ್ರೂ ಪ್ರೂವ್ ಆಗೋಬಿಟ್ರೆ ನನ್ನ ತಮ್ಮನಿಗೆ ರೇಣುಗಂಬನೆ ಗತಿ. ಇವನೊಬ್ಬ ಮಾತಾಡಿದ್ರೆ ಟೆನ್ಷನ್ ಆಗ್ಬಿಡ್ತಾನೆ. ಅಲ್ಲ ಕಣಯ್ಯ, ಕೇಸ್ ಓಪನ್ ಆದ್ಮೇಲೆ ಅಟ್ಲೀಸ್ಟ್ ಒಂದು ಆಂಟಿಸಿಪೇಟರಿ ಬೇಲ್ ಆದ್ರೂ ಅಪ್ಲೈ ಮಾಡಿದ್ಯಾ? ಅದು ಇಲ್ಲ. ಇವನೊಪ್ಪ ಲಾಯರ್. ನೋಡೋಣ, ಇವ್ರನ್ನೆಲ್ಲ ನಂಬ್ಕೊಂಡಿದ್ರೆ ಇವ್ರು ನನ್ನ ತಿಥಿ ಕಾರ್ಡ್ ಹಂಚಿಬಿಡ್ತಾರಷ್ಟೇ. ಐ ಡೋಂಟ್ ವಾಂಟ್ ಸ್ಟೇ ಬ್ಯಾಕ್ ಇನ್ ಇಂಡಿಯಾ ಎನಿಮೋರ್. ನೀನ್ ನನ್ನ ಪಾಸ್ಪೋರ್ಟ್ ವೀಸಾ ರೆಡಿ ಮಾಡು, ನಾನು ಅಮೆರಿಕಾ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಗುಡ್, ವೆರಿ ಗುಡ್, ಗುಡ್ ಐಡಿಯಾ. ಲೈ, ನಿಮ್ಮಿಬ್ರಿಗೂ ಅವನಿಗಿರೋಷ್ಟು ಬುದ್ಧಿನೂ ಇಲ್ವಲ್ರಯ್ಯ? ಅದೇ ಮೈಂಡ್ ಓಡುತ್ತೆ. ಏನ ಗುಣಗ್ತಾ ಇದೀಯಾ? ಏನೂ ಇಲ್ಲ, ನಾಳೆ ಪಾಸ್ಪೋರ್ಟ್ ವೀಸಾ ಎಲ್ಲ ರೆಡಿ ಆಗಿರುತ್ತೆ ಅಂದೆ. ನೋಡು, ನಾನು ಹೇಳೋವರೆಗೂ ವಾಪಸ್ ಬರಬೇಡ. CBI, CID, ಇಂಟರ್ಪೋಲ್ ಅನ್ನೋದ್ರೊಳಗೆ ನಾನು ಬೇರೆ ಏನಾದರೂ ಐಡಿಯಾ ಮಾಡ್ತೀನಿ. ಓಕೆ ಓಕೆ. ಹಲೋ ಮೈ ಡಿಯರ್ಸ್, ಮೊದಲು ಪೊಲೀಸ್ನವ್ರ ಕೈಯಿಂದ ತಪ್ಪಿಸ್ಕೊಳ್ಳಿ, ಆಮೇಲೆ ಇಂಟರ್ಪೋಲು, ಅದು ಇದು. ಇದೇನು ಗೊತ್ತಾ,
ವಾರಂಟ್, ನಾನ್ ಬೇಲಬಲ್ ವಾರಂಟ್. ಭಾರತ ದೇಶದ ಯಾವುದೇ ಮೂಲೆಯಲ್ಲಿ ಕಳ್ಳತನ, ಕೊಲೆ, ಸುಲಿಗೆ ನಡೆದ್ರು ಅವರೆಲ್ಲ ಬಂದು ಸಿಗಾಕೊಳ್ಳೋದು ಬೆಂಗಳೂರಿನಲ್ಲೇ. ಎಲ್ಲರೂ ಪಾಪ ತೊಳೆಯ ಕಾಶಿಯಲ್ಲಿ ಗಂಗೆ ಇದ್ರೆ ಇಲ್ಲಿ ನಿಮ್ಮಂಥವ್ರು ಪಾಪ ತೊಳೆಯಕ್ಕೆ ಕರ್ನಾಟಕ ಪೊಲೀಸ್ ಇದೆ. ಹೋಗಿ ಸೆಟ್ಲ್ ಆದ್ರೆ ಸೇಫ್ ಆಗ್ಬಿಡ್ತೀನಿ ಅನ್ಕೊಂಡ್ಯಾ? ಒಂದ್ ಸರಿ ಪೊಲೀಸ್ ಲಿಸ್ಟ್ ನಲ್ಲಿ ಹೆಸರು ಎಂಟ್ರಿ ಆದ್ರೆ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಐ ಆಮ್ ರಾಯ್ಕರ್ ಅಡ್ವೊಕೇಟ್. ಇದು ಪ್ರದೀಪ್ ರಾಯ್ ಬೇಲ್ ಆರ್ಡರ್. This is too much. ನಾನು ಇನ್ನೂ ಬೇಲ್ ಆರ್ಡರ್ ನ ಕೈಗೆ ತಗೊಂಡಿಲ್ವಲ್ಲ. ಈಗ ನಾನು ಅವನ್ ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ಈ ನಿಮ್ಮ ಟೆನ್ಷನ್ ಎಕ್ಸ್ಟೆನ್ಷನ್ ಆಗಿ ಈ ನಿಮ್ಮ ಹಾರ್ಟ್ ಬಸ್ಟ್ ಆಗುತ್ತೆ. ನೋ, ಐ ವಿಲ್ ಒಬೇ, ಐ ವಿಲ್ ಒಬೇ ದ ಕೋರ್ಟ್ ಆರ್ಡರ್. ಓಕೆ, 4:30 ರಿಲೀಸ್ ಹಿಮ್. ಒನ್ ಮೋರ್ ಥಿಂಗ್, ದಿಸ್ ಇಸ್ ನಾಟ್ ಯುವರ್ ಸಕ್ಸಸ್. Just relax. Huh? I may be back in action very soon. Be prepared. Out! Get out! Madam, ನನ್ನ ಇಲ್ಲಿಗೆ ಕರ್ಕೊಂಬಂದ್ರೆ ಕೆಲವು ಸತ್ಯನ ತಿಳಿಸೋಕೆ, ಆ ಸತ್ಯದ ಹಿಂದಿರೋ ಸೂತ್ರಧಾರಿಗಳ ಬಗ್ಗೆ ಹೇಳೋಕೆ, ಅದಕ್ಕೊಂದು ಅಂತ್ಯ ಹಾಡೋಕೆ. ನನಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗುತ್ತೆ. ಗಾಯತ್ರಿ, ಚೆನ್ನಾಗಿದ್ಯಮ್ಮ? ನೀವಿರುವಾಗ ನಮ್ಗೇನ್ ಕಡಿಮೆ ಮೇಡಮ್? ಈಕೆ ಗಾಯತ್ರಿ ಅಂತ. ಎಜುಕೇಷನ್ ಅಲ್ಲಿ ಬಿಕಾಂ LLB, ಲಾ ಪ್ರಾಕ್ಟೀಸ್ ಮಾಡಿ ಸತ್ಯಕ್ಕೆ ಶಕ್ತಿ, ನ್ಯಾಯಕ್ಕೆ ಸ್ಫೂರ್ತಿ, ಕರ್ತವ್ಯಕ್ಕೆ ಕೀರ್ತಿ ತಂದ್ಕೊಡ್ಬೇಕು ಅಂತ ಮಹದಾಸೆ ಇಟ್ಕೊಂಡವಳು. ಈಕೆ ಇದ್ದಿದ್ದು ಬಡವರ ಏರಿಯಾದಲ್ಲಿ, ಅದನ್ನ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ರು. ಈಕೆ ತಿರುಗಿ ಬಿದ್ದಾಗ ಮೇಡಮ್, ಈಕೆ ಸಿಕ್ಕಿದ್ದು ಜನರ ಸಪೋರ್ಟ್ ಅಲ್ಲ, ಗಂಡನ ಹೆಣ. ಕೊನೆಗೆ ಅವಳಿಗೆ ಸೂಳೆ ಪಟ್ಟ ಕಟ್ಟಿ ಫುಟ್ಪಾತ್ ಮಾಡಿಬಿಟ್ರು. ನಮಸ್ಕಾರ ಕಣಮ್ಮ. ನಮಸ್ಕಾರ. ಈಕೆ ಚೆನ್ನಮ್ಮ. ಕೋರ್ಟ್ ಅಲ್ಲಿ ಸುಳ್ಳು ಸಾಕ್ಷಿ ಹೇಳೋದಿಕ್ಕೆ ಲಾಯರ್ ಬಲವಂತ ಮಾಡಿದ್ರು. ಈಕೆ ಹೇಳೋದಿಕ್ಕೆ ಒಪ್ಪದೇ ಇದ್ದಾಗ ಅವಳಿಗೆ ಚಟ್ಟ ಕಟ್ಟಕ್ ಹೋದ್ರು. ಅಂತ ಟೈಮಲ್ಲಿ ಆಶ್ರಯ ಕೊಟ್ಟಿದ್ದು ಈ ಅಬಲಾಶ್ರಮ. ನಮಸ್ಕಾರಮ್ಮ. ನಮಸ್ಕಾರ. ನಮಸ್ಕಾರಮ್ಮ. ಹೀಗೆ ವಸುಂಧರ, ರಮ, ರಾಧಾ, ರಾಜಲಕ್ಷ್ಮಿ, ಹೀಗೆ ನೂರಾರು ಜನ ಅವರಿಂದ ಶೋಷಣೆಗೊಳಗಾದವರು. ಇವ್ರನ್ನ ಈ ಸ್ಥಿತಿಗೆ ತಂದವರು ಯಾರು ಅಂತ ಕೇಳ್ಬೋದಾ? ದಯಾನಂದ ರೈ, ವಾಸುದೇವ್ ರಾಯ್ಕರ್, ಬಸವರಾಜ್ ಪಾಟೀಲ್. ನಿನಗೆ ಅನ್ಯಾಯ ಆಗಿದೆ ಅಂತ ಸಂಬಂಧಪಟ್ಟವ್ರನ್ನೆಲ್ಲ ಮುಗಿಸ್ತೇವೆ. ಆದ್ರೆ ಅವರೆಲ್ಲ ಉತ್ಸವ ಮೂರ್ತಿಗಳು, ಮೂಲ ವಿಗ್ರಹಗಳು ಗರ್ಭಗುಡಿಯಲ್ಲಿ ಹಾಗೆ ಇವೆ. ಅವರನ್ನೆಲ್ಲ ಮಟ್ಟ ಹಾಕಿದ್ರೇನೆ ಸಮಾಜದಲ್ಲಿ ಶಾಂತಿ ನೆಲೆಸೋದು, ಇಂತಹ ಅಬಲೆಯರು ಕಮ್ಮಿ ಆಗೋದು. ಆಗ್ಲೇ ದಿನೇ ದಿನೇ ಬೆಳೀತಾ ಇರೋ ಇಂತಹ ಆಶ್ರಮಗಳು ಕಡಿಮೆ ಆಗ್ತಾ ಬರುತ್ತೆ. ಇವರು ಶೋಷಣೆಗೆ ಬಲಿಯಾದವರಲ್ಲಿ ನಾನು ಒಬ್ಳು. ಎಸ್, ನನ್ನ ಗಂಡ ಒಬ್ಬ ಸಮಾಜ ಸೇವಕ, ಹಾಗೆಯೇ ಬೆಳೆದು ಜನ ಬೆಂಬಲದಿಂದ ರಾಜಕೀಯಕ್ಕೆ ಬಂದು ಹೆಸರನ್ನ ಸಂಪಾದನೆ ಮಾಡಿದ್ರು. ಆದ್ರೆ ಅವರು ಮುಂದುವರಿಯದನ್ನ ಸಹಿಸದೆ ರೈ, ಪಾಟೀಲ್, ರಾಯ್ಕರ್ ಮೂವರು ಸೇರಿ ಅವರನ್ನು ಕೊಂದು ನನಗೆ ವಿಧವೆ ಪಟ್ಟ ಕಟ್ಟಿದ್ರು. ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಕೊಟ್ಟಿರೋ ಕಂಪ್ಲೇಂಟ್ಗೆಲ್ಲ ನ್ಯಾಯ ಸಿಗೋ ಹಾಕಿದ್ರೆ ನೀವ್ಯಾಕೆ ಕೊಲೆ ಮಾಡ್ತಿದ್ರಿ? ನ್ಯಾಯಾಂಗ, ಕಾರ್ಯಾಂಗನ ಕಿರು ಬೆರಳಿನ ಮೇಲೆ ಕೋತಿ ತರ ದೊಂಬರಾಟ ಆಡಿಸ್ತಿರೋ ದಯಾನಂದ ರೈ, ಬಸವರಾಜ್ ಪಾಟೀಲ್, ವಾಸುದೇವ್ ರಾಯ್ಕರ್ ಇವ್ರನ್ನ ನಿರ್ನಾಮ ಮಾಡಿ ಹೊಸ ಸಮಾಜನ ಹುಟ್ಟು ಹಾಕೋ ಅಸ್ತ್ರ ನೀನಾಗ್ಬೇಕು.
ಅಪರಾಧಿಯನ್ನು ಪಟದಿಂದ ಕೆಳಗಿಳಿಸಿ ನಿರಪರಾಧಿಯನ್ನು ಬಿರಿದು ಕೊಟ್ಟಿದ್ದು ಮತ್ತೆ ಅಪರಾಧ ಮಾಡೋದಕ್ಕ ಅಲ್ಲ, ನಿಂತಿರೋ ಮಹಾಯುದ್ಧ ಮುಂದುವರಿಲಿ ಅಂತ. ಅದಕ್ಕೆ ನಾನೇ ಸಾರಥಿ, ನೀನೇ ಅಸ್ತ್ರ. ನೀನು ಹೂ ಅಂದ್ರೆ ನಾಳೆನೆ ರಣಕಾಳೆ ಊದಿಸ್ತೀನಿ. ಇಲ್ಲೀನಿ ನಿನ್ನ ಪಕ್ಕ. ಆಯ್ತು ಸೆಟಪ್ ರೆಡಿ. ನನ್ನ ಕೆಟ್ಟಪ್ಪು ಬಿಟ್ರೆ ಹೋಯ್ತಯ್ಯ ಮುಟ್ಟಿ ಸಾಯಿ ಇಲ್ಲೇ ನೀನು ಸವತಿ
ಆಗ್ಬೋದಿಲ್ಲ ಬಿಲ್ಕುಲ್. ಮಾತಾಡ್ಬಿಟ್ರೆ ನಾನು ಈ ಕ್ಯಾಮ್ರಾದಿಂದ ರೆಕಾರ್ಡ್ ಮಾಡಿ ಡೈರೆಕ್ಟ್ ಟೆಲಿಕಾಸ್ಟ್ ಥ್ರೂ ಔಟ್ ದಿ ವರ್ಲ್ಡ್. ಓಹೋ, ನೀ ಟಿವಿ ಚಾನೆಲ್ ನೋನಾ? ನಿನ್ನ ಅಜ್ಜಿ ಮಾನ ಗಿರಾಕಿ ಬಂದಿದ್ದಾರೆ, ಹೊಸ್ದಾಗ್ ಬಂದಿರೋ ನೈಸ್ ಮಾಡ್ ಕರ್ಕೊಂಡ್ ಬಾರ. ಬನ್ನಿ ಕುತ್ಕೊಳ್ಳಿ ಸಾವ್ಕಾರ್ರೆ. ಗೌರಿ ಬಾರ, ಗಿರಾಕಿ ಬಂದವ್ರೆ. ಬೇಡ ಅಣ್ಣ, ಸೂಳೆ ಆಗಿ ಗೆಜ್ಜೆ ಪೂಜೆ ಮಾಡ್ಕೊಂಡು ಆ ಹೆಜ್ಜೆಲಿ ಜೀವನ ಕಳೆಯೋಕ್ ತಂಗ ಇಷ್ಟ ಇಲ್ಲ. ಸಾವಿರ ರೂಪಾಯಿ ಗಂಟು ಕೊಟ್ಟು ನಂಟು ಬೆಳ್ಸಕ್ಕಲ್ಲ, ನೀನ್ ಕರ್ಕೊಂಡ್ ಬಂದಿರೋದು ನಡಿಯ. ಏ ಸಿಲ್ಕು, ನಮ್ಗೆ ಕೊಡ್ತೀಯ ಕೊಕ್ಕು? ಟಿವಿ ಪ್ರೊಡ್ಯೂಸರ್ ಇವ್ ನಿನ್ ಹೆಲ್ಪರ್ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಇವನೊಬ್ಬ ಮಾಮ, ನೀನೊಂದು ಮಾಮ. ಈ ಬಿಸ್ನೆಸ್ ಬೇರೆ ಮಾಡ್ತೀರಾ? ನಮ್ಮ ಟಿವಿ ಚಾನೆಲ್ಗೆ ಹೊಸ ಹೊಸ ಕಾರ್ಯಕ್ರಮಗಳ ಪ್ರಯೋಗ ಮಾಡಿ ಅದರಿಂದ ಜನಗಳಿಗೆ ಉಪಯೋಗ ಆಗ್ಲಿ ಅನ್ನೋದೇ ನನ್ನ ಉದ್ದೇಶ. ಓಹೋ ಸರ್, ನೀವು ಬರೋದ್ 5 ನಿಮಿಷ ತಡ ಆಗಿದ್ರೆ ನಂದು ನಮ್ಮ ಅಕ್ಕಂದು ಬಾಡಿ ಎಲ್ಲ ಡ್ಯಾಮೇಜ್ ಆಗಿ ಗ್ಯಾರೇಜ್ಗೆ ಸೇರ್ಕೊಂಡ್ಬಿಡ್ತಿತ್ತು. ಅದಕ್ಕಾಗೆ ನಿಮ್ಗೆ ಈ ರೋಜಾ. ರೋಜಾ, ಈ ನಿನ್ ಕೋಜಾ ಗೆಟಪ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಏನಿಲ್ಲ ಚಿನ್ನ, ಇವತ್ತು ಆಫೀಸಲ್ಲಿ ಕಾನ್ಫರೆನ್ಸ್ ಇತ್ತು, ಪ್ರಶ್ನೆಗಳು ಉತ್ತರ ಕೊಟ್ಟು ಕೊಟ್ಟು ತುಂಬಾ ಟಯರ್ಡ್ ಆಗಿದೆ. ಹೊಟ್ಟೆನು ತುಂಬಾ ಹಸಿತಾ ಇದೆ. ಊಟ ಹಾಕ್ತೀಯಾ? ಬನ್ನಿ. ಹಲೋ, ನಾನು ಕರೆದಿದ್ದು ಊಟಕ್ಕೆ, ಬೆಡ್ರೂಮ್ಗಲ್ಲ. ಮೊದಲು ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ಆಯ್ತು, 5 ನಿಮಿಷ ಸ್ನಾನ ಮಾಡಿ ಬರ್ತೀನಿ. ಇವತ್ತು ನಿನ್ನ ಜೊತೆ ನಿನ್ನ ಕೈಯಿಂದಾನೇ ಊಟ ಮಾಡ್ಬೇಕು ಅಂತ ಆಫೀಸಲ್ಲಿ ಪಾರ್ಟಿ ಇದ್ರು ಊಟ ಮಾಡದೆ ಬಂದಿದ್ದೀನಿ. ಊಟ ಕೊಡ್ತೀಯ? ಮೊದಲು ಸ್ನಾನ. Thank you.
ಅಸ್ತ್ರ ನೀನಾಗ್ಬೇಕು ನೀನಾಗ್ಬೇಕು ನೀನಾಗ್ಬೇಕು. ಹಲೋ, ಪ್ರದೀಪ್ ರಾಯ್ ಕೇಸ್ನಲ್ಲಿ ನಿಮ್ ಡಿಪಾರ್ಟ್ಮೆಂಟ್ಗೆ ಬೇಕಾಗಿದ್ದ ಮುಖ್ಯವಾದ ಸಾಕ್ಷಿ ನರ್ಸ್ ಲಿಲಿ ಬೆಸೆಂಟ್ನ ಯಾರೋ ಶೂಟ್ ಮಾಡಿ ಸಾಯಿಸಿದ್ದಾರೆ. ಎಲ್ಲಿ? ಸೆಕೆಂಡ್ ಕ್ರಾಸ್ ಜೆ ಪಿ ನಗರ್ ಥರ್ಡ್ ಫೇಸ್. ನೀವ್ ಯಾರು ಮಾತಾಡ್ತಾ ಇರೋದು? ಅದರ ಅವಶ್ಯಕತೆ ನಿಮ್ಗೆ ಇಲ್ಲ ಅನ್ಸುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬಂದು ಎನ್ಕ್ವೈರಿ ಮಾಡ್ಕೊಳ್ಳಿ. ನೋಡಿ ಶಿಟ್, ಅಪರಾಧಿ ನ್ಯಾಯದ ಕಣ್ಣಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಅವನ್ 7:30 ಫ್ಲೈಟ್ ಗೆ ಲಂಡನ್ ಗೆ ಹೋಗ್ತಾ ಇದ್ದಾನೆ. ಆಮೇಲೆ ಇಂಟರ್ ಪೋಲ್ ಅದು ಇದು ಅಂತ ಕೇಸ್ ಟುಸ್. ಇಸ್ ಇಟ್ ಏರ್ಪೋರ್ಟ್ ಅಥಾರಿಟಿ? 7:30 ಫ್ಲೈಟ್ ಇನ್ ಟೈಮ್ ಹೊರಡ್ತಾ ಇದೀಯಾ? ಸಾರಿ ಸರ್, ಫ್ಲೈಟ್ ಅಲ್ಲಿ ಬಾಂಬ್ ಇದೆ ಅಂತ ಮೆಸೇಜ್ ಬಂತು. ಚೆಕಿಂಗ್ ಮುಗ್ದು ಹೊರಡೋದಕ್ಕೆ ಬೆಳಗ್ಗೆ 3 ಗಂಟೆ ಆಗುತ್ತೆ. ಪ್ಯಾಸೆಂಜರ್ಸ್ ಎಲ್ಲ ಎಲ್ಲಿದ್ದಾರೆ? ಪ್ಯಾಸೆಂಜರ್ಸ್ ಗೆಲ್ಲ ರಮಣೇಶ್ವರಿ ಕ್ಯಾಲಿಫೋರ್ನಿಯಾದಲ್ಲಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅರೇಂಜ್ ಮಾಡಿದೆ ಸರ್. ಥ್ಯಾಂಕ್ ಯು ರವಿಶಂಕರ್. ಎಸ್, ಇನ್ಕ್ವೆಸ್ಟ್ ಕಂಡಕ್ಟ್ ಮಾಡಿ ಬಾಡಿ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ನೋ ಮೋರ್ ಕ್ವೆಶ್ಚನ್ಸ್. ಯಾರೋ ರೂಮ್ ಸರ್ವಿಸ್ ಕಮೆಂಟ್. ಓಕೆ, ಕ್ಯಾನ್ ಐ ಸರ್ವ್ ಯು ಸರ್? ಯಾ. ನೀನಾ? ನಿನ್ ಯಾರು ಒಳಗಡೆ ಬಿಟ್ಟಿದ್ದು? ಕಳಿಸಿದ್ದು ಯಮ, ಇಲ್ಲಿ ಕರೆಸಿದ್ದು ನಿನ್ನ ಸಾವು. ನೀನ್ ತಿನ್ಬೇಕಾಗಿರೋ ಅನ್ನದ ಲೇಬನ್ ಹೆಸರು ಬರ್ದಿಲ್ಲ. ಇದರಲ್ಲಿರೋ ಗುಂಡಿನ ಮೇಲೆ ಬರ್ದಿದ್ದಾನ ಆ ದೇವರು. ಕೂತ್ಕೊಂಡು ಕಾಫಿ ಟೀ ತಗೊಂಡು ಹೋಗ್ಬೋದಲ್ಲ. ಕಾಫಿ ಟೀ ಕುಡಿಯೋದಾಗಿದ್ರೆ ನಾನು 5-star ಹೋಟ್ಲಲ್ಲೇ ಕುಡಿತಾ ಇದ್ದೆ. ಆದ್ರೆ ನಾ ಇಲ್ಲಿ ಬಂದಿರೋದು ಎನ್ಕ್ವೈರಿಗೆ. ಎನ್ಕ್ವೈರಿನಾ? ನಾನು ಮನೆಯಲ್ಲ. ಓಕೆ, ನೀವು ಎಷ್ಟೊತ್ತಿಂದ ಮನೇಲಿದ್ದೀರಾ? ಬೆಳಗಿನಲ್ಲೂ ಮನೆಯಲ್ಲೇ ಇದ್ದೀನಿ, ಹೊರಗಡೆ ಹೋಗಿಲ್ಲ. ಈಗ 15 ನಿಮಿಷ ಹಿಂದೆ ಪ್ರದೀಪ್ ರಾಯ್ ಕೊಲೆ ಆಗಿದೆ. ಈ ವಿಷಯ ನಿಮಗೂ ಗೊತ್ತಿರಬೇಕಲ್ಲ. ಅವನೇನ್ ಚೀಫ್ ಮಿನಿಸ್ಟರ್ ಇಲ್ಲ ಪ್ರೈಮ್ ಮಿನಿಸ್ಟರ್? ಇಮಿಡಿಯೇಟ್ ಆಗಿ ಟಿವಿ ನ್ಯೂಸ್ ಅಲ್ಲಿ ಬಂದು ನಮ್ಗೆಲ್ಲ ಗೊತ್ತಾಗೋದಕ್ಕೆ. ಆದ್ರೆ ಏನೇ ಆಗಿರ್ಲಿ, ನೀವ್ ಹೇಳದಾಗೆ ದೇವ್ರು ಇಷ್ಟು ಬೇಗ ಅವನ ಶಿಕ್ಷೆ ಕೊಡ್ತಾನೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಬಹಳ ಸ್ಮಾರ್ಟ್ ಆಗಿ ಆಕ್ಟ್ ಮಾಡ್ತಾ ಇದ್ದೀರಾ. ಬಟ್ ಐ ಆಮ್ ನಾಟ್ ಅನ್ ಆಕ್ಟರ್, ಐ ಆಮ್ ಎ ಕಿಲರ್. ಹಾಗಂತ ಕೋರ್ಟ್ ತೀರ್ಮಾನ ಮಾಡಿತ್ತು. ಹೌದು, ಜೀವನನೇ ಒಂದು ನಾಟಕ ಇದ್ದಾಗೆ ಅದರಲ್ಲಿ ಪ್ರತಿಯೊಬ್ಬರು ನಟಿಸ್ಲೇಬೇಕು. ಆ ನಟನೆಯನ್ನು ಮೆಚ್ಚೋ ನಿಮ್ಮಂತ ಅಭಿಮಾನಿಗಳಿದ್ರೆ ನಾನು ಆಕ್ಟರ್ ಆಗ್ಬೋದು. ಶಭಾಷ್, ಬರೀ ಆಕ್ಟ್ ಮಾಡೋದು ಮಾತ್ರ ಗೊತ್ತು ಅನ್ಕೊಂಡಿದ್ದೆ. ಪರವಾಗಿಲ್ಲ, ಚೆನ್ನಾಗಿ ಡೈಲಾಗು ಹೇಳ್ತೀರಾ. ಥ್ಯಾಂಕ್ಸ್, ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಅಂತೂ ನನ್ನಲ್ಲಿ ನಟನೆ ಇದೆ ಅಂತ ಗೊತ್ತಾಯ್ತು. ನಿಮ್ಮಲ್ಲಿ ನಟರನ್ನ ಗುರುಸೋ ಪ್ರತಿಭೆ ಇದೆ ಅಂತಲೂ ಆಯ್ತು. ಸೊ ನಾವಿಬ್ರು ಒಂದೇ ಸ್ಟೇಜ್ ಮೇಲೆ ಯಾಕೆ ಆಕ್ಟ್ ಮಾಡಬಾರ್ದು? ಐ ವಿಲ್ ವೇಟ್ ಫಾರ್ ದಟ್ ಟೈಮ್. ಓಕೆ, ಹ್ಮ್
ಕೊಲೆಯಾಗಿ ಮೂರು ದಿವಸ ಆದ್ರೂ ಕೊಲೆಗಾರನ ಕಂಡು ಹಿಡಿಯೋಕಾಗ್ಲಿಲ್ವಲ್ರಿ ನಿಮ್ ಕೈಲಿ? ಸರ್ ಅದು ರೀ, ಐ ಡೋಂಟ್ ವಾಂಟ್ ಯುವರ್ ಎಕ್ಸ್ಪ್ಲನೇಷನ್. ನಿಮಗೇನ್ರಿ, ನಮ್ಮ ಘನ ಸರ್ಕಾರ 58 ವರ್ಷ ಸಾಲದು ಅಂತ 60 ವರ್ಷದವರೆಗೂ ನಿಮಗೆ ಅಧಿಕಾರ ಕೊಟ್ಟಿದೆ. ಇಂದಿನ ರಾಜಕೀಯದಲ್ಲಿ 5 ವರ್ಷಗಳ ಕಾಲ ಈ ಸೀಟ್ ಉಳಿಸ್ಕೋಬೇಕಾದ್ರೆ ನಮಗೆ ಎಷ್ಟು ಕಷ್ಟ ಇದೆ ಅಂತ ನಿಮಗೆ ಗೊತ್ತಾ? ಸರ್, ಪ್ರದೀಪ್ ರೈ ಕೊಲೆ ಬಗ್ಗೆ ತನಿಖೆ ಮಾಡ್ತಿದ್ದೀವಿ. ಇದಕ್ಕೆ ತನಿಖೆ ಹಾಕಿರ್ಬೇಕು. ಅವನ ಕೊಲೆ ಮಾಡಿದ ಶರತ್ ಅಂತ ಊರ್ ಜನಕ್ಕೆ ಗೊತ್ತು. ಅವನ ವದ್ದು ಒಳಗೆ ಹಾಕೋದ್ ಬಿಟ್ಟು. ರೇ ಲಾಯರ್ ಸಾಹೇಬ್ರೆ, ಒಬ್ಬ ಕೊಲೆಗಾರನ ಅರೆಸ್ಟ್ ಮಾಡಿ ಹಾಕ್ಬೇಕಾದ್ರೆ ಸಾಕ್ಷಿ ಎಷ್ಟು ಮುಖ್ಯ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಏನ್ರಿ, ಶರತ್ ಪರವಾಗಿ ಕೆಲಸ ಮಾಡ್ತಿದ್ರಾ ಇಲ್ಲ ಸಂಬಳ ಕೊಡೋ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿದ್ರಾ? ಸಾಕ್ಷಿ ಅಂತೆ ಸಾಕ್ಷಿ, ಪುಡ್ಕೋಸಿ ಸಾಕ್ಷಿ. ಆ ಸಾಕ್ಷಿ ಅನ್ನೋ ಬೇಲಿ ಇದ್ದಿದ್ರಿಂದನೆ ನಿನ್ ತಮ್ಮ 3 ದಿನದಿಂದ ಚಿತ್ತಯ್ಯರ್ದ. ಇಲ್ಲದೆ ಇದ್ರೆ 5 ವರ್ಷದ ಹಿಂದೆನೆ ನೇಣಗಂಬ ಇರಬೇಕಾಗಿತ್ತು. ಆ ದಿನ 10 ಜನರ ಸಾವಿ ಕಾರಣರಾದ ನಿಮ್ಮ ಮೆಡಿಕಲ್ ಫ್ಯಾಕ್ಟರಿ ಕೇಸ್ ನಲ್ಲಿ ಸಾಕ್ಷಿ ಏನಾದ್ರೂ ಸಿಕ್ಕಿದ್ರೆ ನೀನ್ ಇಲ್ಲಿ ಕೂರ್ತಾ ಇರ್ಲಿಲ್ಲ, ಜೈಲಲ್ಲಿ ಕಂಬಿ ಎಡಿಸ್ತಾ ಇದ್ದೆ. ಏನಯ್ಯ ಹೇಳ್ತಾ ಇದೀಯ ನೀನು? ಕೂಲ್ ಡೌನ್ ಪ್ಲೀಸ್, ಕೂಲ್ ಡೌನ್. ರೀ ಮಂತ್ರಿಗಳೇ, ನಾವು ತಣ್ಣ ಕೂರಕ್ ಬಂದಿಲ್ಲ ರೀ, ನೀವು ಗೃಹ ಖಾತೆ ಬಂದಿದ್ದೀರಿ. ಸರಿಯಾಗಿ ಇನ್ವೆಸ್ಟಿಗೇಷನ್ ನಡೆಸಿ ಆ ಕೊಲೆಗಾರನ ತಂದು ನಮ್ಮ ಮುಂದೆ ನಿಲ್ಲಿಸ್ರಿ. ಕಮಿಷನರ್, ಧನಂಜಯ್ ಇಸ್ ಅನೇಬಲ್ ಟು ಹ್ಯಾಂಡಲ್ ದಿಸ್ ಕೇಸ್, ಪ್ಲೀಸ್ ಅಪಾಯಿಂಟ್ ಅನದರ್ ಕೇಪಬಲ್ ಆಫೀಸರ್. ಓಕೆ ಓಕೆ ಸರ್. ಖಾಕಿ ಹಾಕೊಂಡು ಪದವಿಲಿ ಇರಬೇಕು ಅಂದ್ರೆ ಖಾದಿ ತೊಟ್ಕೊಂಡು ಆಡಳಿತ ನಡೆಸೋ ಈ ರಾಜಕೀಯದವ್ರನ್ನ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಅಂದ್ರೆ ಉಗಿಸ್ಕೊಳಕ್ಕೆ ಯೋಗ್ಯತೆ ಇಲ್ದಿರೋ ಈ ನನ್ನ ಮಕ್ಕಳಿಗೆ ಸಲ್ಯೂಟ್ ಹೊಡ್ಕೊಂಡಿರ್ಬೇಕಾ ಸರ್? ಧನಂಜಯ್, ಸಲ್ಯೂಟ್ ಹೊಡಿಲೇಬೇಕು ಅಂತ ನಾನು ಹೇಳ್ತಿಲ್ಲ. ಕೆಲವು ಸಲ ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲಂಗಿದ್ರೆ ಬೆಲೆ ಸಿಗೋದು. ಅಂಡರ್ಸ್ಟ್ಯಾಂಡ್? ಕಮ್ ಆನ್. ನನ್ನನ್ನು ಯಾಕೆ ಇಲ್ಲಿ ಕರೆಸಿದ್ದು? ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಕ್ಕೆ. ನನಗೆ ಅರ್ಥ ಆಗ್ಲಿಲ್ಲ. ಶರತ್ ನಾ ನಿನ್ ಟಿವಿ ಚಾನೆಲ್ ಮೂಲಕ ಬಿಡಿಸಿದ್ದೆ ಅದಕ್ಕೆ. ನನ್ನ ಟಿವಿ ಚಾನೆಲ್ನ ಪ್ರೋಗ್ರಾಮ್ಗಳಲ್ಲಿ ಇದು ಒಂದು. ಅವನಿಗೆ ನ್ಯಾಯ ಸಿಕ್ಕಿದೆ, ಬಿಡುಗಡೆ ಆಗಿದ್ದಾನೆ. ಬಿಡುಗಡೆ ಆದ ತಕ್ಷಣ ನನ್ನ ತಮ್ಮನ ಕೊನ್ನಲ್ಲ, ಅದಕ್ಕೆ ಕಾರಣ ಯಾರು ಅಂತ ಕೇಳಬಹುದಾ? ಅದನ್ನ ಪೊಲೀಸ್ನವ್ರ ಹತ್ರ ಕೇಳಿ. ಎಷ್ಟೇ ಕೊಬ್ಬು ನಿನಗೆ? ನೋಡಿ, ನನಗೆ ತೊಂದರೆ ಕೊಡಬೇಡಿ. ನಾನು ಒಬ್ಳು ಅಪ್ಲೆ ಜನ ಸೇವೆ ಮಾಡ್ಕೊಂಡಿದ್ದೀನಿ. ನನಗೆ ಯಾಕಿಂತ ಹಿಂಸೆ ಕೊಡ್ತಾ ಇದ್ರೆ ಬಿಟ್ಬಿಡಿ ಪ್ಲೀಸ್, ದಯವಿಟ್ಟು ಬಿಟ್ಬಿಡಿ. ಅವಳಿಲ್ಲಿ ಕರೆಸಿದ್ದೆ ಯಾಕೆ, ಕಳಿಸ್ತಾ ಇರೋದ್ ಯಾಕೆ? ನೋಡಯ್ಯ, ನನ್ನೊಬ್ಬ ಲಾಯರು, ಯಾವ್ಯಾವ ಪಾಯಿಂಟ್ನ ಎಲ್ಲೆಲ್ಲಿ ರೈಸ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗಿನ ಪರಿಸ್ಥಿತಿ ಒಳಗೆ ಸರ್ಕಾರ ನಮ್ಮ ಪರವಾಗಿಲ್ಲ, ಆ ಪೊಲೀಸ್ದವರು ನಮ್ಮ ಪರವಾಗಿಲ್ಲ. ಈಗ ನಮ್ಮ ರೂಟನ್ನ ನಾವೇ ಕಟ್ಕೋಬೇಕು. ವೆಲ್ಕಮ್ ಸರ್, ಬನ್ನಿ ಸರ್. ಅಂದ್ರೆ ಜಯ ಬನ್ನಿ ಸರ್, ಊಟ ರೆಡಿ ಆಗಿದೆ. ಕಾಕ್ರೋಚ್ ಫ್ರೈಸ್ ರೆಡಿ. ಏ ಸಾಹೇಬ್ರಿಗ್ ಬೇಗ ಬಡಸ್ರಾ? ಯಾರೋ ನೀವೆಲ್ಲ ಂಗಿಲ್ಲ. ಈ ಬರೀ ಮಾತ್ರೆ ನುಂಗಿ 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 ಸಾಕಾಗ್. ಫ್ಯಾಮಿಲಿನ ಪರಿಚಯ ಮಾಡ್ಕೊಡಲ್ವಾ?
ಇವನು ನನ್ನ ಮೊದಲನೇ ಮಗ ಪ್ರಶಾಂತ್ ಅಂತ. ಡಾಕ್ಟರ್ ಲಂಡನ್ನಲ್ಲಿ ಇರ್ತಾನೆ. ಇವಳು ನನ್ನ ಸೊಸೆ, ಇವಳು ನನ್ನ ಮೊಮ್ಮಗಳು, ಅವನು ನನ್ನ ಎರಡನೇ ಮಗ ಗೋಪಿ ಅಂತ. ಆಸ್ಟ್ರೇಲಿಯಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾನೆ, ಅಲ್ಲೇ ಇರ್ತಾನೆ. ಇವಳು ನನ್ನ ಹೆಂಡತಿ. ನಿನ್ನ ಹಾಗೆ ಎಲ್ಲರೂ ಅವ್ರವ್ರ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿರ್ಬೇಕು ಅಂತ ಆಸೆ ಪಡ್ತಾರಲ್ವಾ, ಅವ್ರನ್ನೆಲ್ಲ ಹಾಳು ಮಾಡಿ ನೀನ್ ಮಾತ್ರ ಸಂತೋಷವಾಗಿರ್ಬೇಕು ಅನ್ನೋದು ಯಾವ ನ್ಯಾಯ? ಇದನ್ನ ಯೋಚನೆ ಮಾಡ್ಬೇಕಾದ್ರೆ ಯಾರು ನ್ಯಾಯ ಅನ್ಯಾಯದ ತೂಕ ಮಾಡೋ ನಿನ್ನಂತ ಲಾಯರ್ಸ್? ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ಮತ್ತಿನ್ನೇನು ಮಹಾನುಭಾವ ಅನ್ಕೊಂಡಿದ್ದೀರಾ? ನಿಮ್ಮ ಮೈ ಮೇಲೆ ಇಷ್ಟೊಂದು ಒಡವೆ ಹಾಕೊಂಡಿದ್ದೀರಲ್ಲ, ಅದು ಎಷ್ಟು ಜನ ಮುತ್ತೈದರನ್ನ ವಿಧವೆಯರನ್ನಾಗಿ ಮಾಡಿ ಅವರು ತಾಳಿ ಕರಗಿಸಿ ತಂದಿದ್ದು ಅಂತ ನಿಮಗೆ ಗೊತ್ತಾ? ನೀವು ನೆಮ್ಮದಿಯಾಗಿ ಸಂತೋಷವಾಗಿ ಜೀವನ ಸಾಗಿಸ್ತಾ ಇದ್ದೀರಲ್ಲ, ನೀವು ಅನುಭವಿಸ್ತಾ ಇರೋ ಈ ಸಂಪತ್ತು ಎಷ್ಟು ಜನರನ್ನ ಸಾಯಿಸಿ ಅವ್ರ ಸಮಾಧಿಯಿಂದ ತಂದದ್ದು ಅಂತ ನಿಮಗೆ ಗೊತ್ತಾ? ಟ್ಯಾಬ್ಲೆಟ್ಸ್ ಕೊಡ್ಬೇಕಾ? ತಗೋ. ಆದ್ರೆ ನೀರಲ್ಲ, ಸಾವಿರಾರು ಜನರ ರಕ್ತ ಕುಡಿದ್ರು ನಿನಗೆ ಟ್ಯಾಬ್ಲೆಟ್ಸ್ ನ ರಕ್ತದಲ್ಲಿ ತಗೊಳೋದು ಕಷ್ಟ ಆಗಲ್ಲ. ನಾನಲ್ಲ, ನೀವೇ ನೋಡಿದ್ರೆ. ಯಾಕೆಂದ್ರೆ ನಾನು ಅವನ ಮುಟ್ಲೇ ಇಲ್ಲ. ಅದಕ್ಕೂ ಮೀರಿ ಪೊಲೀಸ್ಗೆ ಏನಾದರೂ ಹೇಳಿದ್ರೆ ನಿಮ್ಮ ವಂಶ ಉದ್ಧಾರ ಆಗೋದಕ್ಕೆ ಒಂದು ಜೀವಾನು ಇರೋದಿಲ್ಲ. ಅನುಮಾನ ಇದೆಯಾ ಅಂಕಲ್? ಅದು ಹೇಳಮ್ಮ. ಇವರಿಗೆ ಇದ್ದಕ್ಕಿದ್ದಾಗೆ ಉಪ್ಸ ಶುರು ಆಗ್ಬಿಡ್ತು. ಮಾತ್ರ ತಗೋಬೇಕು ಅಂತ ಹೋದ್ರು. ನಾವೆಲ್ಲ ಡೈನಿಂಗ್ ಟೇಬಲ್ ಹತ್ರನೇ ಇದ್ವಿ. ಏನೋ ಗ್ಲಾಸ್ ಪಿಚ್ ಶಬ್ದ ಕೇಳ್ತಲ್ಲ ಅಂತ ಹೋಗಿ ನೋಡಿದ್ರೆ ಇವ್ರಿಗೆ ಉಪ್ಸ ಜಾಸ್ತಿ ಆಗ್ಬಿಟ್ಟಿತ್ತು. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ನರ್ಸ್ರಲ್ಲಿ. ಸಮಾಧಾನ ಮಾಡ್ಕೊಳ್ಳಿ ಬಾಮ. ಕೊಲೆ ಆಗಿದೆ. ಆ ಕೊಲೆಗೆ ಸಾಕ್ಷಿನೇ ನಿನ್ನ ಕೈಯಲ್ಲಿರೋ ಗಾಯ. ಇನ್ಸ್ಪೆಕ್ಟರ್ ಏನ್ ಹೇಳ್ತಾ ಇದ್ದೀರಾ? ಹೌದು, ನೀನ್ ಅವನಿಗಿರೋ ಆಸ್ತಮಾ ರೋಗನೇ ಅಸ್ತ್ರ ಮಾಡ್ಕೊಂಡು ಅವನ ಮನೆಗೆ ಹೋಗಿ ಅವನ ಮುಂದೆ ಕೈ ಕೊಯ್ಕೊಂಡು ಅವನಿಗೆ ಟೆನ್ಷನ್ ಕ್ರಿಯೇಟ್ ಮಾಡಿ ಅವನ ಹಾರ್ಟ್ ಅಟ್ಯಾಕ್ ಆಗಿ ಸಹಯೋಗ ಮಾಡಿದ್ದನ್ನ ಅವನ ಮೊಮ್ಮಗಳು ನನಗೆಲ್ಲ ಹೇಳಿದ್ದಾಳೆ. ಮಿಸ್ಟರ್ ಶರತ್, ನೀನ್ ಆಡ್ತಿರೋ ನಾಟಕಕ್ಕೆ ಇವತ್ತಿಗೆ ಪರದೆ ಬಿತ್ತು. ಯು ಆರ್ ಅಂಡರ್ ಅರೆಸ್ಟ್. ಜಸ್ಟ್ ಅ ಮಿನಿಟ್ ಆಫೀಸರ್. ಕೈಯಲ್ಲಾಗಿರೋ ಒಂದು ಗಾಯಕ್ಕೆ ಒಂದು ಕೊಲಾಪಾದನೆ ಹೊರಿಸ್ತಾ ಇದ್ದೀರಲ್ಲ, ಮೈಯಲ್ಲಾಗಿರೋ ಇಷ್ಟು ಗಾಯಕ್ಕೆ ಎಷ್ಟು ಕೊಲಾಪಾದನೆ ಹೊರಿಸ್ತೀರಾ? ನಿಮ್ಮ ಕಾನೂನಿಗೆ ಬೇಕಾಗಿರೋದು ಸಾಕ್ಷಿ. ಮುಕ್ಕಾಲು ಗಂಟೆಗೆ ಮುಂಚೆ ಗೂಂಡಾಗಲು ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು, ಅದಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್ ಹಾಗೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಅಕ್ನಾಲೆಜ್ಮೆಂಟ್. ಬೇಕಿದ್ರೆ ಹೋಗಿ ಎನ್ಕ್ವೈರಿ ಮಾಡ್ಕೊಳ್ಳಿ. ತಪ್ಪು ಮಾಡ್ತಾ ಇರೋರಿಗೆ ಒಂದಲ್ಲ ಒಂದು ದಿನ ಬುದ್ಧಿ ಕಡಿಮೆ ಆಗೇ ಆಗುತ್ತೆ. ಎನಿವೇ, ಗುಡ್ ನೈಟ್. ನೀವು ಶರತ್ ಮೇಲೆ ಸರ್ವೈಲೆನ್ಸ್ ಇಡಿ,
ಅವನು ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಅಂತ ಅವನ ಆಕ್ಟಿವಿಟೀಸ್ ಮೇಲೆ ಗಮನ ಇಟ್ಟು ನನಗೆ ಆಗಾಗ್ಗೆ ವರದಿ ಮಾಡ್ತಾ ಇರ್ಬೇಕು. ಓಕೆ, ಇನ್ಮೇಲೆ ನೀವು ತುಂಬಾ ಹುಷಾರಾಗಿರ್ಬೇಕು. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇರೋದು ಒಂದೇ ಒಂದು ಗುರಿ, ಶರತ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅನ್ನೋದು. ಡೋಂಟ್ ವರಿ ಮೇಡಮ್, ಇದುವರೆಗೂ ಈ ಧರ್ಮ ಸಂಗ್ರಾಮಕ್ಕೆ ಬರೀ ಬಲ ಪ್ರಯೋಗ ಮಾಡ್ತಾ ಇದ್ದೆ, ಇನ್ ಮುಂದೆ ಬುದ್ಧಿ ಪ್ರಯೋಗ ಮಾಡ್ತೀನಿ. ದಟ್ ಇಸ್ ಮೈ ಎಲೆಕ್ಟ್ರಿಕಲ್ ಬ್ರೈನ್, ಬಿಕಾಸ್ ಐ ಆಮ್ ಅನ್ ಎಲೆಕ್ಟ್ರಿಕಲ್ ಇಂಜಿನಿಯರ್. ಇದರಿಂದ ಸಾವು ತಪ್ಪಲ್ಲ, ಸಾವು ಕಾರಣನೂ ತಿಳಿಯಲ್ಲ. ನೋಡಿ, ಸ್ಟೇಜ್ ಸುತ್ತ ನೀವು ನಾಲ್ಕು ಜನ ವಾಚ್ ಮಾಡ್ತಾ ಇರಿ. ಸ್ಟೇಜ್ ಮೇಲೆ ಬಸವರಾಜ್ ಪಾಟೀಲ್ ಮತ್ತು ಅವ್ರ ಪಾರ್ಟಿ ಫಾಲೋಯರ್ಸ್ ಬಿಟ್ರೆ ಬೇರೆ ಯಾರನ್ನೂ ಅಲೋ ಮಾಡಬಾರ್ದು. ಬಿ ಅಲರ್ಟ್. ಸೆಕ್ಯೂರಿಟಿ ಎಲ್ಲ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ ಸರ್, ಡೋಂಟ್ ವರಿ ಅಬೌಟ್ ದಟ್. ಆದ್ರೆ ನಿಮ್ಮ ಪ್ರೋಗ್ರಾಮ್ ಮೂರು ಗಂಟೆ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಯಾಕೆ? ಯಾಕೆಂದ್ರೆ ನಿಮ್ಮ ಈ ಪ್ರೋಗ್ರಾಮ್ ಟೈಮ್ ಕೊಟ್ಟಿರೋದು ಓನ್ಲಿ ಒನ್ ಅವರ್. ಸರ್, ನವರಂಗ್ ಥಿಯೇಟರ್ ತಗೊಂಡ ಸರ್. ಈ ಸನ್ಮಾನ ಸಮಿತಿ ಪರವಾಗಿ ಬಸವರಾಜ್ ಪಾಟೀಲ್ ಅವ್ರಿಗೆ ಮೊದಲನೇದಾಗಿ ಮಾಲಾರ್ಪಣೆ. ಜನಗಳೇ, ಬಸವರಾಜ್ ಪಾಟೀಲ್ ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಒಂದು ಶಕ್ತಿ, ಯುವಜನರ ಸ್ಫೂರ್ತಿ. ರಾಜಕಾರಣಿಗಳಿಗೆ ಸಾಮಾನ್ಯವಾಗಿ ನಾನು ನನ್ನದು ಎಂಬ ಸ್ವಾರ್ಥ ಇರುತ್ತೆ. ಆದ್ರೆ ಜನಸಾಮಾನ್ಯರ ಮಧ್ಯೆ ಬೆಳೆದಂತ ಇವರಿಗೆ ಅಂತ ಗುಣ ಇರೋದಿಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಅದರಲ್ಲೂ ಇಂಥ ಪಬ್ಲಿಕ್ ಫಂಕ್ಷನ್ ಅಂದ್ರೆ ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ನಮ್ಮ ಬಸವರಾಜ್ ಪಾಟೀಲ್ ಅವರು ಎಲ್ಲಿಗೂ ಬರದೆ ಎಲೆ ಮರಿಯ ಕಾಯಿಯಾಗಿ ತಮ್ಮ ಕೆಲಸನ ಮಾಡ್ತಾ ಇದ್ದಾರೆ. ಒಂದು ಟಿಕೆಟ್ ಕೊಡಿ ಸರ್. ಈ ವಯಸ್ಸಲ್ಲಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಅಲ್ವಾ? ಅವ್ರ ಪರ್ಸನಾಲಿಟಿ ನೋಡಿ, ಈಗಲೇ ಹೀಗೆ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಗೊತ್ತಾ, ಬೇಡ ಕಣ್ಣಪ್ಪ ನೋಡಿದಾಗಿಂದ ನಮ್ಮ ಅಜ್ಜಿ, ಸಂಪತ್ತಿಗೆ ಸವಾಲ್ ನೋಡಿದಾಗಿಂದ ನಮ್ಮ ಅಮ್ಮ, ಚಲಿಸುವ ಮೋಡಗಳು ನೋಡಿದಾಗಿಂದ ನಾನು, ಒಟ್ಟಿನಲ್ಲಿ ನಮ್ಮ ಮನೆಯವರೆಲ್ಲೂ ಅಷ್ಟೇ. ಫುಲ್ ಕಾಂತಾನೇ ಅವ್ರ ಫ್ಯಾನ್. ಹೌದಾ? ನಾನು ಅಷ್ಟೇ, ಇವರ ಪರಮ ಭಕ್ತ. ಬಂದ್ರೆ ಹೋಗೋಣ. ಟಿಕೆಟ್ ತಗೊಂಡು ಒಳಗಡೆ ಹೋದ ಸರ್. ಸರಿ ಆಯ್ತು, ಯಾವುದಕ್ಕೂ ಅವನ ಮೇಲೆ ಒಂದು ಕಣ್ಣಿಟ್ಟಿರು. ಮಾನ್ಯ ಮತ ಬಾಂಧವರೇ, ನಾನು ಬೇರೆ ರಾಜಕಾರಣಿ ತರ ಅಲ್ಲ. ನನ್ನನ್ನು ನಂಬಿದ ಜನಗಳಿಗೆ ನಾನು ಯಾವತ್ತೂ ಮೋಸ ಮಾಡೋದೇ ಇಲ್ಲ. ಓಟ್ ಕೊಡೋರ್ ಹೊಟ್ಟೆ ಮೇಲೆ ನಾನು ಯಾವತ್ತೂ ಹೊಡೆಯೋದಿಲ್ಲ.
ಯಾಕೆ ಅಂದ್ರೆ ಅವನು ಪ್ರಸಾದದ ರೂಪದಲ್ಲಿ ಓಟ್ ಕೊಡೋ ದೇವರು ಅಂದ್ರೆ. ಎಕ್ಸ್ಕ್ಯೂಸ್ ಮಿ ಸರ್, ನಿಮಗೆ ಕೊಟ್ಟಿರೋ ಅವಧಿ ಮುಗಿತಾ ಬಂದಿದೆ, ಬೇಗ ಭಾಷಣ ಮುಗಿಸಿ. ಯಾಕ್ರಿ ನಿಮ್ಗೆ ಏನ್ರಿ ತೊಂದ್ರೆ? ತೊಂದ್ರೆ ನನಗಲ್ಲ ನಿಮಗೆ, ನಾನು ಸುತ್ತ ಇರೋ ಈ ಜಗದಲ್ಲಿ ಯಮಧರ್ಮ ಸುತ್ತಕ್ಕೆ ಶುರು ಮಾಡ್ತಾನೆ. ಪೊಲೀಸಿಗೆ ಸಂಬಂಧಪಟ್ಟಿರೋ ಒಂದು ಇಂಪಾರ್ಟೆಂಟ್ ಎನ್ಕ್ವೈರಿ ಇರೋದ್ರಿಂದ ತಾವೆಲ್ಲ ದಯಮಾಡಿ 5 ನಿಮಿಷ ಸಹಕರಿಸಬೇಕು. ಎಷ್ಟೊತ್ತಿಂದ ನೀವು ಸಿನಿಮಾ ನೋಡ್ತಾ ಇದ್ದೀರಾ? ಇದೇನ್ ಸರ್ ಹೀಗೆ ಕೇಳ್ತಾ ಇದ್ದೀರಾ? ಈ ಥಿಯೇಟರ್ ನಲ್ಲಿ ಮ್ಯಾಟ್ನಿ ಶೋ ಶುರು ಆಗೋದೇ 1:30, ಆ ಟೈಮ್ ಬಂದ್ರೆ ಟಿಕೆಟ್ ಸಿಗೋದು. ನಿಮ್ಗೆ ಅಷ್ಟು ಅನುಮಾನ ಇದ್ರೆ ನಮ್ಮ ಸಿಸ್ಟರ್ಸ್ ಕೇಳಿ. ವಾಟ್ ಸಿಸ್ಟರ್ಸ್? ಸರ್, ಈ ಥಿಯೇಟರ್ ಬಂದಾಗ್ಲಿಂದ ಬರೀ ಇದೇ ಆಗೋಯ್ತು. ಹೊರಗಡೆ ಪಾಪ್ಕಾರ್ನ್ ಬೇಕಂತ ಕೇಳ್ದ, ಈಗ ಮೈ ಮೇಲೆ ಎಸಿತಾ ಇದ್ದಾನೆ. ಶುದ್ಧ ತರ್ಲೆ. ಮಿಸ್ಟರ್ ಶರತ್, ಶ್ರೀಕೃಷ್ಣ ಎಷ್ಟೇ ಬುದ್ಧಿವಂತನಾದ್ರೂ ಕೌರವನ ಆಸ್ಥಾನದಲ್ಲಿ ಒಂದ್ಸರಿ ಬಂಧನಕ್ಕೊಳಗಾಗಬೇಕಾಯ್ತು. ಮೈಂಡ್ ಇಟ್. ಸ್ಟಾರ್ಟ್ ಮಾಡಿ. Go to back door. You go to terrace. Come on, hurry up. Sir, security full agi sir. Thank you. I am Inspector Ravi Shankar for your security. Nodrappa, nim sahasa nanage bekagilla. Neevu kolegarana kalladra hidiyakke layakilla. Solle hidiyakke layakku. Avu illilla. Yavadaru slum nodkoli. Sir, please listen me. Look. Do what I say. Just get out. Comfortable, Mr. Dayanand? No, Mr. Roy. ಈಗ ನೀನ್ ಟಿವಿ ಆಫ್ ಮಾಡಿದ್ರೆ ನಿನ್ನ ಜೀವಕ್ಕೆ ನೀನೇ ಮಂಗಳ ಹಾರದ. ಯಾಕಂದ್ರೆ ಟಿವಿಯಲ್ಲಿ ಬಾಂಬ್ ಇದೆ. ಇದು ಲೈವ್ ಟೆಲಿಕಾಸ್ಟ್ ಅಲ್ಲ, ಡೈರೆಕ್ಟ್ ಕಾನ್ವರ್ಸೇಷನ್. ಕೆಸಿ ರೂಮಲ್ಲಿ ಕೂತಿದ್ರು ಬೇವರ್ತಾ ಇದ್ದೀರಲ್ಲ. ಓ, ಸಾವ್ ಹತ್ರ ಬರ್ತಾ ಇದೆ ಅಂತನಾ? ನೀನ್ ಹೆದರ್ಕೊಂಡಾಗೆ ಅವತ್ ನನ್ನ ಹೆಂಡತಿ ಎಷ್ಟು ಹೆದರ್ಕೊಂಡಿರ್ಬೇಕು ಯೋಚನೆ ಮಾಡು. ಅವಳು ಹೆಣ್ಣಲ್ವಾ, ಇನ್ನು ಜಾಸ್ತಿನೇ ಹೆದರ್ಕೊಂಡಿರ್ತಾಳೆ. ಯಾಕಂದ್ರೆ ಅವಳು ಕಳ್ಕೊಂಡಿದ್ದು ಬರೀ ಪ್ರಾಣ ಮಾತ್ರ ಅಲ್ಲ, ಮಾನ ಕೂಡ. ಇವತ್ತವರೆಗೂ ನಿನ್ ಗೊತ್ತಾಗ್ಲಿಲ್ಲ ಅಲ್ಲ, ಇದುವರೆಗೂ ಬೇರೆಯವ್ರ ಜೀವನ ಸ್ವಿಮ್ಮಿಂಗ್ ಪೂಲ್ ಮಾಡಿಕೊಂಡು ಆನಂದವಾಗಿ ಈಜಾಡ್ತಾ ಇದೆ. ಆದ್ರೆ ಈಗ ಅದೇ ಸ್ವಿಮ್ಮಿಂಗ್ ಪೂಲ್ ಸಾಗರವಾಗಿ ನುಂಗಕ್ ಬರ್ತಾ ಇದೆ. ಬರೀ ಅಲೆಗಳು ನೋಡಿ ಹೆದರ್ಕೊಂಡಿದ್ಯಲ್ಲ, ಅವು ಅಪ್ಪಳಸ್ತ್ರೆ. ಶರತ್ ಪ್ಲೀಸ್, ನನಗೇನು ಮಾಡ್ಬೇಡ. ಪ್ಲೀಸ್ ನನಗೇನು ಮಾಡ್ಬೇಡ. ನನ್ನನ್ನು ಕೇಳಿದ್ರೆ ನಾನೇನು ಮಾಡ್ಲಿ? ನಿನ್ನ ಆಯುಷ್ ಈ ಭೂಮಿ ಮೇಲೆ ಬರ್ದವನು ಆ ಬ್ರಹ್ಮ ಬೇಟ, ಅವನ್ನೇ ಹೋಗಿ ಕೇಳು. ನೀವು ಹೇಳದಾಗೆ ಎಲ್ಲ ದುಷ್ಟರ ಸಂಹಾರನೂ ಮುಗೀತು. ಅದು ಕಾನೂನಿನ ಕಣ್ತಪ್ಸಿ. ಇನ್ನು ಈ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ಅನ್ಕೊಂಡಿದ್ದೀನಿ. ಆತ್ರ ಪಡ್ಬೇಡ ಶರತ್, ನೀನ್ ಅಂದ್ಕೊಂಡ ಹಾಗೆ ಎಲ್ಲ ಮುಗ್ದಿಲ್ಲ.
ಇನ್ನೊಬ್ರು ಬಾಕಿ ಇದ್ದಾರೆ. ಯಾರದು? ನಾಳೆ ಬೆಳಿಗ್ಗೆ 10 ಗಂಟೆಗೆ ರಾಮ ಮಂದಿರ ಗ್ರೌಂಡ್ಗೆ ಬಂದ್ರೆ ಅಲ್ಲಿ ನಿನ್ನ ಕೈಗೆ ಒಂದು ಕವರ್ ಸೇರುತ್ತೆ, ಅದರಲ್ಲಿ ಒಂದು ಫೋಟೋ ಇರುತ್ತೆ. ಆ ವ್ಯಕ್ತಿನ ಶೂಟ್ ಮಾಡಿ ಸೇಫ್ ಆಗಿ ಬಂದು ಸೇರಿದ್ರೆ ಪಾಸ್ಪೋರ್ಟ್, ವೀಸಾ, US ಡಾಲರ್ಸ್ ಎಲ್ಲ ಸಿಗುತ್ತೆ. ಅಲ್ಲಿಂದ 12:30 ಏರ್ಪೋರ್ಟ್ಗೆ ಬಂದ್ರೆ ಬೋರ್ಡಿಂಗ್ ಕಾರ್ಡ್ ತಗೊಂಡು ನಮ್ಮ ವ್ಯಕ್ತಿ ನಿನಗೋಸ್ಕರ ಕಾಯ್ತಾ ಇರ್ತಾನೆ. ಸೊ ಯು ಕ್ಯಾನ್ ಸೇ ಗುಡ್ ಬೈ ಟು ದಿಸ್ ಕಂಟ್ರಿ. ರಾಜಕೀಯವಾಗಿ ಅತಂತ್ರ ಸ್ಥಿತಿಯಲ್ಲಿರುವ ನಮ್ಮ ದೇಶಕ್ಕೆ ಸಮರ್ಥರಾದ ರಾಜಕಾರಣಿಯೊಬ್ಬರು ಬೇಕಾಗಿದ್ದಾರೆ. ಆದ ಕಾರಣ ದೇಶ ಸೇವೆಯ ಈಶ ಸೇವೆ, ಜನಸೇವೆಯ ಜನಾರ್ದನ ಸೇವೆ ಎಂದು ದಿಕ್ಕು ಕಾಣದ ದೀನ ದಲಿತರ, ಬಡವರ, ಅಬಲೆಯರ ಉದ್ಧಾರಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುವ ಶ್ರೀಮತಿ ಭಾರತಿದೇವಿಯವರು ಅಭಿಮಾನಿಗಳ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಇವತ್ತಿನ ದಿವಸ ರಾಜಕೀಯ ರಂಗ ಪ್ರವೇಶ ಮಾಡ್ತಾ ಇದ್ದಾರೆ. ಪೊಲೀಸರ ಕಾಟ ಎಲ್ಲೋದ್ರೂ ತಪ್ಪಲ್ಲ. ಈ ಫಂಕ್ಷನ್ ನೀವ್ಯಾಕ್ರಿ ಬಂದ್ರೆ ಇಡಿಯಟ್ಸ್, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮೊದಲು ಕೇಳೋದು ಪೊಲೀಸ್ನವ್ರನ್ನ, ನಿಮ್ಮನ್ನಲ್ಲ. ಮಹಾನ್ ಸಮಾಜ ಸೇವಿಕೆಗೆ ನಾವೆಲ್ಲರೂ ಕೈಗೂಡಿಸಿ ಅವ್ರನ್ನ ಜೈಶೀಲರನ್ನಾಗಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಈಗ ಶ್ರೀಮತಿ ಭಾರತಿ ದೇವಿ ಅವರು ವೇದಿಕೆ ಹತ್ರ ಬರ್ತಾ ಇದ್ದಾರೆ. ಇದುವರೆಗೂ ನೀ 7 ಕೊಲೆ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ನಾನು ಸುಮ್ಮನಿದ್ದೆ. ಯಾಕೆ ಹೇಳು? ಕಾಕಿ ಹಾಕೊಂಡು ನಾನು ಮಾಡದಿರೋ ಕೆಲಸನ ನೀನ್ ಮಾಡ್ತಾ ಇದೀಯ ಅಂತ. ಸತ್ತವರೆಲ್ಲ ಕ್ರಿಮಿನಲ್ಸ್, ಬದುಕಿದ್ರೆ ಬೇಲ್ನೆ ಬೇಲಿ ಮಾಡ್ಕೊಂಡು ಬಂಡವಾಳವೆ ಬಾಳ್ತಿದ್ರು. ಆದ್ರೆ ಈಗ ನೀನ್ ಮಾಡಿದ್ದೇನು? ಲುಕ್ ಆಫೀಸರ್, ನನ್ನ ಭಾರತಿ ದೇವಿಯರನ್ನ ಕೊಲೆ ಮಾಡಕ್ ಹೊರಟಿದ್ದೀಯಲ್ಲ, ನೀನೊಬ್ಬ ಮನುಷ್ಯನ. ಅವತ್ತು ಅವ್ರು ಮನಸ್ಸು ಮಾಡದೇ ಇದ್ದಿದ್ರೆ ಇದುವರೆಗೂ ನೀ ಕತ್ತಲ ಕೋಣೆಯಲ್ಲಿ ಸಾಯ್ಬೇಕಾಗಿತ್ತು. ಅವರು ನೀನ್ ಬಿಡಿಸಿದ್ರು, ಹಾಗಂತ ಅವ್ರನ್ನ ಪೂಜಿಸಿದೆ, ಗೌರವಿಸಿದೆ. ಈಗ ಅವ್ರಿಗೆ ಪಿಂಡಾಡಕ್ ಹೊರಟಿದ್ಯಲ್ಲ. ಮೊದಲು ನನ್ನ ಮಾತು ಕೇಳಿ. ಏಯ್ ಶಟ್ ಅಪ್. ಹೋಗಿ ಹೋಗಿ ನಿನ್ ಕೈಗೆ ರಾಖಿ ಕಟ್ಟಿ ಅಣ್ಣ ಅಂತ ಗೌರವಿಸ್ತೆ, ಅದಕ್ಕೆ ಪ್ರತಿಫಲವಾಗಿ ಸಾವಿರಾರು ಜನಕ್ಕೆ ಅನ್ನದಾತೆ ಆಗಿರೋ ಭಾರತಿ ದೇವಿಯವ್ರನ್ನ ಬಲಿ ತಗೊಳಕ್ ಹೊರಟಿದ್ಯಲ್ಲ. ಶಟ್ ಅಪ್, ಡೋಂಟ್ ಶೌಟ್. ಶಬ್ದ ಬಂದ್ರೆ ಶವ ಆಗಿ ಹೋಗ್ತೀಯ. ಭಾರತಿ ದೇವಿ ಸಾರ್ವಜನಿಕ ಆಸ್ಪತ್ರೆ ಹತ್ರ ಅವ್ರ ಅಭಿಮಾನಿಗಳು ತುಂಬಾ ಗಲಾಟೆ ಮಾಡ್ತಿದ್ದಾರೆ ಸರ್. ನಾನೀಗ ಅಲ್ಲಿಗೆ ಬರ್ತಾ ಇದ್ದೀನಿ. ಕೋರ್ಟ್ ನಿನ್ನನ್ನು ಕ್ಷಮಿಸಿದ್ರು, ನಾನು ನಿನ್ನ ಕ್ಷಮಿಸೋದಿಲ್ಲ. ನೀನು ಈ ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಕೃಷ್ಣ ಸರ್, ಟೇಕ್ ಕೇರ್ ಆಫ್ ಹಿಮ್. ಓಕೆ ಸರ್. ನೀವು ಇಷ್ಟು ಕೊಲೆ ಮಾಡಿದ್ರು ಅದರಲ್ಲಿ ಉದ್ದೇಶ ಇತ್ತು. ಆದ್ರೆ ಈಗ ಭಾರತೀ ದೇವಿನ ಕ್ರಾಂತಿಕಾರಿನ ಕೂಡ ಹಾಕೋಕೆ, ನಾನೇನು ಬ್ರಿಟಿಷನಲ್ಲ ಸರ್, ಐ ಆಮ್ ಅನ್ ಇಂಡಿಯನ್. ಇದರಿಂದ ನಿನ್ನ ಕೆಲಸ ಹೋಗುತ್ತೆ ಸರ್. ಸಮಾಜದ ಉದ್ಧಾರಕ್ಕಾಗಿ ನೀವು ಪ್ರಾಣ ಕೊಡಕ್ಕೂ ರೆಡಿಯಾಗಿದ್ದೀರಾ? ನಂದ್ಯಾವ ಮಹಾ ಇದೆಲ್ಲ ಅಂದ್ರೆ ಬೇರೆ ಕೆಲಸ. ನೀವು ನಡೀರಿ ಸರ್. ಸರ್ ಪ್ಲೀಸ್ ಸರ್, ನಡೀರಿ ಸರ್. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ಮೇಡಮ್ ಕಂಡೀಷನ್ ಹೇಗಿದೆ? 24 hours ಅಬ್ಸರ್ವೇಷನ್ ಇಟ್ಟಿದೀವಿ ಅಮ್ಮ, ಈಗಲೇ ಏನು ಹೇಳೋಕ್ಕಾಗಲ್ಲ. ನಿನ್ ಮೇಲೆ ಶೂಟ್ ಅಂಡ್ ಸೈಟ್ ಆರ್ಡರ್ ಇದೆ, ಮಿಸ್ ಕಾಡಿದ್ರೆ ಎನ್ಕೌಂಟರ್ನಲ್ಲಿ ಎತ್ತು ಬಿಡ್ತೀನಿ. ಡ್ಯಾಮ್ ಯು, ಡೋಂಟ್ ನೋ ಶರತ್.
ಶರತ್ನ ಸಾಯಿಸ್ಬಿಟ್ಟೆ. ಅವನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ಅವನ್ನ ತುಂಡು ತುಂಡ ಕತ್ತರಿಸಬೇಕು ಅನಿಸ್ತು. ನೀವೇ ನಿಮ್ ಗಂಡನ ಸಾಯಿಸ್ಬಿಟ್ರಂತೆ? ಎಸ್, ಸತ್ಯ ಯಾವಾಗ್ಲೂ ಕಹಿಯಾಗಿರುತ್ತೆ. ಅವನ್ ಹೇಳಿದ್ದು ನಿಜಾನೇ ಮೇಡಮ್. ಎಸ್, ನಾನು 106 ಕನಸುಗಳನ್ನು ಕಾಣ್ತಿದ್ದೆ. ಹೆಣ್ಣು ಅಂದ್ರೆ ಎಲ್ರಂತೆ ಅಡಿಗೆ ಮನೆಯಲ್ಲಿ ಬೇಳೆ ಬೇಯಿಸ್ಕೊಂಡು ಬೆಡ್ರೂಮ್ ಅಲ್ಲಿ ಗಂಡನ ಸೇವೆ ಮಾಡಿಕೊಂಡು ದೇವರ ಕೋಣೆಯಲ್ಲಿ ಆರತಿ ಎತ್ಕೊಂಡಿರೋದಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸಮಾಜ ಸೇವೆ ಮಾಡಿಕೊಂಡಿದ್ದ ನನ್ನ ಗಂಡನ್ನ ಊರ್ ಜನ ಎಂಎಲ್ಎ ಎಲೆಕ್ಷನ್ಗೆ ನಿಂತ್ಕೊಳ್ಳಕ್ಕೆ ಬಲವಂತ ಮಾಡಿದ್ರು. ಆದ್ರೆ ಅವರು ರಾಜಕೀಯಕ್ಕೆ ಬರೋದಿಕ್ಕೆ ಒಪ್ಪಲಿಲ್ಲ. ಕೊನೆಗೆ ಜನ ನನ್ನ ನಿಂತ್ಕೊಳ್ಳಕ್ಕೆ ಕೇಳಿದಾಗ ನನ್ನ ಗಂಡ ಒಪ್ಪಲಿಲ್ಲ. ಆಗ ನಾನು ಅವರನ್ನ ಬೇಡ್ಕೊಂಡೆ, ಅದಕ್ಕೂ ಅವ್ರು ಒಪ್ಪಲಿಲ್ಲ. ಅದಕ್ಕೆ ಹಾಲಿನಲ್ಲಿ ವಿಷ ಹಾಕಿ ಸಾಯಿಸಿದೆ. ಸತ್ತು ನನ್ನ ಗಂಡನ ಹೆಣ ಇಟ್ಕೊಂಡು ಜನರ ಮನಸ್ಸು ಕರಗಿಸಿ ಆ ಜನನೇ ನನ್ನ ಎಲೆಕ್ಷನ್ಗೆ ನಿಂತ್ಕೊಳ್ಳಕ್ಕೆ ಒಪ್ಸೋ ಹಾಗೆ ಮಾಡಿದೆ. ನೋಡು, ಮುಸ್ಕಾಕೊಂಡು ಮೂಲೆಯಲ್ಲಿ ಕೂತ್ರೆ ನಮಗೂ ನೆಮ್ಮದಿ, ನಿನಗೂ ಮರ್ಯಾದೆ. ಅದು ಬಿಟ್ಟು ದಾರ ಕಿತ್ತೋರಿ ತರ ಬೇಲಿ ಹಾರೋ ಪ್ರಯತ್ನ ಮಾಡಿದ್ರೆ ಮೂರೇ ಮೂರಡಿ ಮಣ್ಣು. ಬಟ್ ಒಂದೇ ಒಂದು ಚೇಂಜ್, ಮಣ್ಣು ಬೀಳೋದು ಮಸಾಣ ಸೇರಿದ್ಮೇಲಲ್ಲ, ನೀನ್ ಬದುಕಿದಾಗ್ಲೆ. ಅದು ನೀನ್ ತಿನ್ನೋ ಅನ್ನದ ಮೇಲಾದ್ರೂ ಆಗ್ಬೋದು, ನಿನ್ ಮಾನ ಮರ್ಯಾದೆ ಮೇಲಾದ್ರೂ ಆಗ್ಬೋದು, ಇಷ್ಟು ವರ್ಷದಿಂದ ನೀನು ಕಾಪಾಡ್ಕೊ ಬಂದಿರೋ ಶಿಲ್ಲದ ಮೇಲಾದ್ರೂ ಆಗ್ಬೋದು. ಎಷ್ಟಕ್ಕೂ ಬಗ್ದೆ ರಾಜಕೀಯಕ್ಕೆ ಬಂದು ಗೆದ್ರು ಮೆರವಣಿಗೆ ಹೋಗೋದು ಪಾಲಿಟಿಷಿಯನ್ ಅಲ್ಲ, ನಿನ್ ಹೆಣತು. ಅದಕ್ಕೆ ನನ್ನ ಗಂಡನ್ ನಾನು ಕೊಂದು ಅವ್ರ ಸಮಾಧಿನೇ ರಾಜಕೀಯ ರಂಗ ಮಾಡಿಕೊಂಡು ರಾಜ್ಯಭಾರ ಮಾಡೋಕ್ಕೆ ಅಂತ ಹೊರಟಾಗ ರಾಜಕೀಯ ರಂಗ ಪ್ರವೇಶ ಮಾಡೋದಕ್ಕೆ ಅವರಿಬ್ರು ನನಗೆ ಬಿಡಲಿಲ್ಲ. ಅದಕ್ಕೆ ಶರತ್ನ ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ನನಗ್ ಮುಳ್ಳಾಗಿದ್ದವ್ರನ್ನ ಕೊಲ್ಲಿಸ್ದೆ. ಆ ಅಸ್ತ್ರ ಎಲ್ಲಿ ಒಂದಲ್ಲ ಒಂದು ದಿನ ಬ್ರಹ್ಮಾಸ್ತ್ರ ಆಗಿ ನನ್ನನ್ನೇ ಕೊಲ್ಲುತ್ತೋ ಅಂತ. ಅವನನ್ನ ಕೊಲ್ಸಿದ್ದು ನಿನ್ನ ಕೈಯಿಂದ. ಗ್ರೇಟ್ ಮೇಡಮ್, ಹೆಣ್ಣು ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ ಅನ್ನೋದಕ್ಕೆ ನೀವೇ ಎಕ್ಸಾಂಪಲ್. ನೋ, ಇನ್ನೂ ಸಾಧಿಸಿಲ್ಲ. ಆದ್ರೆ ಒಂದೇ ಒಂದು ಸಾಕ್ಷಿ ಇದೆ, ಅದು ಸತ್ರೇನೆ ನಾನು ಹೊಸದಾಗಿ ಮುಖವಾಡ ಧರಿಸ್ತಿರೋ ರಾಜಕೀಯ ರಂಗದಲ್ಲಿ ಕಪ್ಪು ಚುಕ್ಕೆನೇ ಇಲ್ದೇ ಇರೋ ಜನನಾಯ್ಕೆ ಆಗೋದು. ಯಾರು ಹೇಳಿ ಮೇಡಮ್? ಅದು ನೀನೇ. ಏನ್ ಹೇಳ್ತಿದ್ದೀರ ಮೇಡಮ್? ನೀವು ಹೇಳಿದ್ರಿ ಅಂತ ನಾನು ನರ್ಸ್ನ ಕೊಂದೆ. ಇದರಿಂದ ದಯಾನಂದ ರೈ ನರ್ಸ್ನ ಕೊಲ್ಲಿಸ್ದ ಅಂತ ಶರತ್ ನೀವು ಹೇಳಿದಂತೆ ಅವ್ರನ್ನ ಕೊಲೆ ಮಾಡ್ಬಿಟ್ಟ. ನಿಮಗೆ ಜನಗಳಿಂದ ಸಿಂಪತಿ ಕ್ರಿಯೇಟ್ ಆಗ್ಲಿ ಅಂತ, ಹಾಗೂ ಶರತ್ ಪೊಲೀಸ್ ಅವ್ರ ದೃಷ್ಟಿಯಲ್ಲಿ ಅಪರಾಧಿಯಾಗಿ ಸಿಕ್ಕಾಕೊಳ್ಳಿ ಅಂತ ಶರತ್ ಪಕ್ಕದಲ್ಲಿ ನಿಂತ್ಕೊಂಡು ಅವನೇ ನಿಮ್ಮನ್ನ ಕೊಲ್ಲಕ್ ಪ್ರಯತ್ನ ಪಟ್ಟ ಹಾಗೆ ನಾನು ನಾಟಕ ಆಡಿದೆ. ನಿಮಗೋಸ್ಕರ ನೀಯತ್ತಾಗಿ ದುಡ್ಡು ನಾಯಿ ನಾನು. ದಟ್ ಈಸ್ 100% ಕರೆಕ್ಟ್. ಆದ್ರೆ ನನ್ನ ಚರಿತ್ರೆ ಗೊತ್ತಿರೋರು ಯಾರು ಬದುಕಿರ್ಬಾರ್ದು. ಸೂಪರ್ ಸೂಪರ್ ಮೇಡಮ್, ರಾಜಕೀಯದಲ್ಲಿ ಮಹಾಭಾರತದ ಶ್ರೀಕೃಷ್ಣನೇ ಮೀರಿಸ್ತೀರ. ಮರಣಶಾಸ್ತ್ರದಲ್ಲಿ ನೀವು ಬರೆದಿಟ್ಟ ಚರಿತ್ರೆನ ನಿಮ್ಮ ಬಾಯಿಂದನೇ ಹೇಗೆ ಹೇಳುತ್ತೆ ನೋಡಿದ್ರ, ಅದಕ್ಕೆ ಸಪೋರ್ಟ್ ಮಾಡಿದ್ದು ಈ ನಿಮ್ಮ ನಿಯತ್ತಿನ ನಾಯಿ. ಕಾರಣ ಮರಣ ಭಯ. ಈಗ ಇವನು ಪ್ರಾಣ ಆ ಬ್ರಹ್ಮನ ಕೈಯಲ್ಲಿಲ್ಲ, ನನ್ನ ಕೈಯಲ್ಲಿರೋ ಈ ರಿಮೋಟ್ ಅಲ್ಲಿದೆ. ನೀ ನನಗೇಂತ ಹಳ್ಳ ತೋಡ್ದೆ, ಆದ್ರೆ ಅದ್ರ ನೀನೇ ಬಿದ್ದೆ. ಕಾರಣ ಈಗ ನೀನು ಹಿಂದೆ ಸಾವೊಂದು ಬಿಟ್ಟು ಬೇರೆ ಏನೂ ಇಲ್ಲ. ಜೀವನದಲ್ಲಿ ದ್ವೇಷ ಹಿಂಸೆ ಎಲ್ಲ ಬಿಟ್ಟು ಒಳ್ಳೆ ಮನುಷ್ಯ ಆಗೋದು ಹೊರಟಿದ್ ನನ್ನ ಮತ್ತೆ ಉರ್ದುಂಸಿ ಕೊಲೆಗಾರನಾಗಿ ಮಾಡಿದ್ದು ಅಲ್ದೆ ನನಗೇ ಚಟ್ಟ ಕಟ್ಟಕ್ಕೆ ಹೊರಟಿದ್ಯಲ್ಲ,
ಯು ಆರ್ ಗ್ರೇಟ್, ರಿಯಲಿ ಗ್ರೇಟ್. ನಿನ್ ಹೆಣ ಜನರ ಮುಂದೆ ಬಿದ್ದಿದ್ರು ನಿನ್ನ ಬಾಯಿಗೆ ಅಕ್ಕಿ ಕಾಳು ಹಾಕೋದಕ್ಕೆ ಯಾರು ಬರಬಾರ್ದು. ಆ ರೀತಿ ಮಾಡ್ತೀನಿ. ಭಾರತಿ ದೇವಿ, ಓಹೋ ಭಾರತಿ ದೇವಿ, ಭಾರತಿ ದೇವಿ ಅಂತ ಹೆಸರಿಟ್ಕೊಂಡು ಭಾರತ ಮಾತೆಗೆ ಮಸಿ ಬಳಿ ಕೊಟ್ಟಿರೋ ನಿನ್ನ ರಕ್ತದಿದ್ದಾನೆ ಅವಳು ಅಂಟಿರೋ ಕಳಂಕ ನಾನು ತೊಳಿತೀನಿ. ಜನಗಳ ದೃಷ್ಟಿಯಲ್ಲಿ ಭಾರತಿ ದೇವಿ ಕಳಂಕಿ ಅಲ್ಲ, ಭುವನೇಶ್ವರಿ. ಅವ್ರ ಮುಂದೆ ನಿನ್ನನ್ನು ನಿಲ್ಲಿಸಿ ನಾನು ಒಂದು ಕಲ್ಲು ಹೊಡೆದ್ರೆ ಸಾಕು, ಅವರು ನಿನಗೆ ಹತ್ತತ್ತು ಕಲ್ಲು ಹೊಡೆದು ಸಮಾಧಿ ಕಟ್ಬಿಡ್ತಾರೆ. ಬ್ರಹ್ಮ ಬರೆದ್ರು ಆಯುಷ್ ಗಟ್ಟಿಯಾಗಿರುವಾಗ ಆ ಯಮನಿಗೆ ಎದರಲಿಲ್ಲ ಅಂತ ಅದರಲ್ಲಿ ಮಕ್ಕಳು ಎದುರಿಸೋ ಗುಮ್ಮ ನೀನು, ನಿನಗೆ ಎದುರ್ತೀನ. ನೀನ್ ರಾಜ್ಯದ ನಾಯಕಿ ಹಾಕೊಟ್ಟಿರೋ ಗುಣಗಾನನ ನಿನ್ನ ಜನತಾ ಟಿವಿ ಮೂಲಕನೇ ರಾಜ್ಯದ ಮೂಲೆ ಮೂಲೆಗೂ ಹರಡ್ತೀನಿ. ನೀನ್ ಇಷ್ಟತ್ತು ಹೇಳದಲ್ಲ ಆ ಚರಿತ್ರೆನ, ಅದನ್ನ ನಿನ್ನ ಸ್ಟೇಷನ್ ಅಲ್ಲಿ ನೀನ್ ಕೆಲ್ಸಕ್ಕೆ ಇಟ್ಕೊಂಡಿರೋ ಪಾಲ್ಗುಣಿ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ. ಪಾಲ್ಗುಣಿ ಪಾಲ್ಗುಣಿ, ನೀನ್ ರೆಕಾರ್ಡ್ ಮಾಡ್ಕೊಂಡಿರೋ ಪ್ರೋಗ್ರಾಮ್ ರಿಲೇ ಆಗೋದಕ್ ಮುಂಚೆ ಚೆನ್ನಾಗಿದೆಯೋ ಇಲ್ಲೋ ಅಂತ ನಿಮ್ಮ ಪ್ರೊಪರೇಟರ್ ತೋರ್ಸು. ನೀನ್ ಹೇಳಿದ್ದೆಲ್ಲ ಕರೆಕ್ಟ್ ಮಿಸ್ಟರ್ ಶರತ್, ಆದ್ರೆ ಒಂದೇ ಒಂದು ಚೇಂಜ್, ಆ ಡೈಲಾಗ್ನೆಲ್ಲ ನಾನ್ ಹೇಳಬೇಕಿತ್ತು. ಯಾಕೆಂದ್ರೆ ಆ ಬ್ರಹ್ಮ ಗಟ್ಟಿ ಆಯಸ್ ಬರ್ದಿರೋದು ನಮ್ಮಿಬ್ರಿಗೆ ಮಾತ್ರ. ಈಗ್ಲಾದ್ರೂ ಗೊತ್ತಾಯ್ತಾ ಭಾರತಿ ದೇವಿ, ಶತ್ರುವಿನ ಶತ್ರು ಮಿತ್ರ ಅಲ್ಲ ಅಂತ. ಅವನ ದಾರಿನೇ ಬೇರೆ, ನಮ್ಮಿಬ್ರು ದಾರಿನೇ ಬೇರೆ. ಈಗಲೂ ನೀನ್ ಮನ್ಸು ಮಾಡಿದ್ರೆ ರಾಜನಾಯಕಿ ಪಟ್ಟ ನಿಂದೆನೆ. ಐ ವಿಲ್ ಬಿ ಎವರ್ ಗ್ರೀನ್ ಕಿಂಗ್ ಮೇಕರ್. ವಾಟ್ ಡು ಯು ಸೇ? ಎಲ್ಲ ಮುಗಿದ್ಮೇಲೆ ಬರಬೇಕಾದ ಪೊಲೀಸ್ನವರು ಮೊದಲೇ ಯಾಕೆ ಬಂದ್ರು ಅಂತಾನ, ಅದೇ ನನ್ನ ಸ್ಪೆಷಾಲಿಟಿ. ಹಾಸ್ಪಿಟಲ್ಗೆ ಸೆಕ್ಯೂರಿಟಿಗೆ ಅಂತ ಹೋದಾಗ ಐ ಸಿ ಯೂನಿಟ್ನಲ್ಲಿ ನೀನ್ ಮಲಗಿರಬೇಕಾದ ಜಾಗದಲ್ಲಿ ನಿನ್ನ ವೇಷದಲ್ಲಿ ಇನ್ನೊಬ್ಬರು ಮಲಗಿದ್ ಗೊತ್ತಾಯ್ತು. ಅದೇ ಟೈಮ್ಗೆ ಶರತ್ ತಪ್ಸ್ಕೊಂಡಿದ್ದಾನೆ ಅಂತ ಗೊತ್ತಾಯ್ತು. ಇದೆಲ್ಲ ನಿನ್ ಗಿಮಿಕ್ಕೆ ಅಂತ ಇಲ್ಲಿಗೆ ಬಂದೆ. ಸಮಾಧಿನೇ ರಾಜಕೀಯ ರಂಗ ಮಾಡಿಕೊಂಡು
ಅದಕ್ಕೆ ಷರತ್ನ ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ನನಗ್ ಮುಳ್ಳಾಗಿದ್ದವ್ರನ್ನ ಕೊಲ್ಲಿಸ್ತೆ. ನಾನು ಒಂದು ಕಲ್ಲು ಹೊಡೆದ್ರೆ ಯಾವ ಜನ ಹತ್ತತ್ತು ಕಲ್ಲು ಹೊಡೆದು ನನ್ನ ಸಮಾಧಿ ಕಟ್ತಾರಂದು ಅದೇ ಜನ ಇವತ್ತು ನಿನ್ನ ಸಮಾಧಿಯಲ್ಲಿ ಮಲಗಿಸೋದಕ್ಕೆ ಸಿದ್ಧವಾಗಿದ್ದಾರೆ. ಹೇ